ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಇದಕ್ಕೆ ಸಾಧ್ಯವಾದಲ್ಲಿ ಶಿವಮಹಾಪುರಾಣದ ಕಥೆಯನ್ನು, ಘಟನೆಯನ್ನು ಅಥವಾ ಶ್ಲೋಕ ಇದ್ರೆ ಶ್ಲೋಕಗಳನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ಸೇರಿಸೋದಕ್ಕೂ ಗುರುಗಳ ಅನುಗ್ರಹದಿಂದ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಆ ಮೊದಲನೇ ಶ್ಲೋಕ ನಿನ್ನೆ ಅಷ್ಟೇ ಮಾಡಿ ಆಗಿತ್ತು, ಅದನ್ನು ಮುಂದುವರಿಸ್ತಾ ಕಲಾಭ್ಯಾಂ ಚೂಡಾಲಂಕೃತಿ ಶಶಿಕಲಾಭ್ಯಾಂ ನಿಜ ತಪಃಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ಭವಾಭ್ಯಾಂ ಆನಂದ ಸ್ಫುರದನುಭವಾಭ್ಯಾಂ ನತಿರಿಯಂ. ಇದು ಇಂತಹ ಶಿವಾಭ್ಯಾಂ ನತಿಹಿ ನಮಸ್ಕಾರ ಅಂತ ಹೇಳಿದೆ. ಎಂಥವರು ಆ ಶಿವಾಭ್ಯಾಂ ಅನ್ನುವಾಗ ಶಿವ ಶಿವೇಯರು, ಅವರ ಸ್ವರೂಪ ವರ್ಣನೆ ವಿಶೇಷಣಗಳು ಅಂತ ಅನ್ಬಹುದು. ಕಲಾಭ್ಯಾಂ, ಕಲಾಸ್ವರೂಪರು. ಸಾಮಾನ್ಯವಾಗಿ ಶಬ್ದವನ್ನು ನೋಡಿದ್ರೆ ಕಲಾಸ್ವರೂಪರು. ಕಲಾ ಅಂದರೆ ನಿಜವಾದ ಕಲೆ ಶಬ್ದಕ್ಕೆ ವಿದ್ಯಾ ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಅದು ಅಲ್ಲದೇ ಅದು ಸಂಕೇತ ಕೂಡ ಹೌದು. ಶಿವನು ತನ್ನ ಜಟೆಯಲ್ಲಿ ಧರಿಸಿರುವಂತಹ ಚಂದ್ರ ಕಲಾವಾನ್, ಆದ್ದರಿಂದ ಅದು ಸಂಕೇತ. ಕಲಾಭ್ಯಾಂ ಅಂದರೆ ಕಲೆಯಿಂದ ಶೋಭಿಸುವವರು, ಜ್ಞಾನಸ್ವರೂಪಿಗಳು. ಇದು ತಾತ್ವಿಕವಾದ ಅರ್ಥ. ಚೂಡಾಲಂಕೃತ ಶಶಿಕಲಾಭ್ಯಾಂ, ಶಿವನ ಸ್ವರೂಪ ವರ್ಣನೆಯಲ್ಲಿ ನಮಗೆ ಅವನ ಜಡೆಯಲ್ಲಿ ಚಂದ್ರಬಿಂಬ ಇದೆ ಅಂದರೆ ಧರಿಸಿದ ಅಂತ ಬರುತ್ತೆ. ನಮ್ಮ ಸ್ವಲ್ಪ ಈ ಪ್ರಾರಂಭದಲ್ಲಿ ಹೇಳೋದು ಸೂಕ್ತ ಅಂತ ಅನ್ಸ್ಕೊಂಡು ಹೇಳ್ತಾ ಇದ್ದೀನಿ. ಬಹುಶಃ ನಮ್ಮ ಭಾರತೀಯ ಪರಂಪರೆಯಲ್ಲಿ ಪುರಾಣಾದಿಗಳಲ್ಲಿ ಈ ಸಮುದ್ರ ಮಥನ ಎನ್ನುವಂತಹ ಒಂದು ಘಟನೆ, ಹಾಗೆ ಗಂಗಾವತರಣ ಎನ್ನುವಂತಹ ಘಟನೆ, ಇವೆರಡು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಇದು ಕ್ಷೀರ ಸಮುದ್ರವನ್ನು ದೇವತೆಗಳು ದಾನವರು ಮಥಿಸಿದರು ಅನ್ನುವುದು ಕಥೆ ಸೀಮಿತವಾದರೆ ಅದರ ತತ್ವಾರ್ಥ ತುಂಬ ರಹಸ್ಯವಾಗಿದೆ ಅಂತ ಹೇಳಬೇಕು. ಯಾಕೆಂದರೆ ಅಲ್ಲಿಯ ಅದರ ಫಲಭಾಗವನ್ನು ನಾವು ಗಮನಿಸಿದಾಗ ಉತ್ತಮೋತ್ತಮವಾದಂತಹ ವಸ್ತುಗಳ ಉಗಮವೂ ಅಲ್ಲಿಯೇ ಆಯಿತು. ಪ್ರಪಂಚವನ್ನೇ ನಾಶಪಡಿಸುವಂತಹ ಭೀಷಣವಾದಂತಹ ವಿಷದಂತಹ ಉಗಮವು, ಹಾಲಾಹಲದಂತಹ ಉಗಮವು ಕೂಡ ಅಲ್ಲಿಯೇ ಆಯಿತು ಅನ್ನೋದು ಕಥೆಯಲ್ಲಿ ಬರುತ್ತೆ. ಅಂದರೆ ಒಂದೇ ಮೂಲದಲ್ಲಿ ಅಮೃತವೂ ಇದೆ, ಕೊನೆಯಲ್ಲಿ ಅಮೃತ ಬಂತು. ಅಮೃತವೂ ಉಗಮವಾಗಿದೆ, ವಿಷವೂ ಉಗಮವಾಗಿದೆ. ಇದೇ ಸಂಸಾರದ ಒಂದು ಚಿತ್ರಣ. ಅಲ್ಲಿ ಅಮೃತವನ್ನು ಯಾರು ಪಡೆಯುತ್ತಾರೋ ಅವರು ದೇವತೆಗಳು. ಅದನ್ನು ಗಮನಿಸದೆ ಐಹಿಕ ವಿಷಾದಿಗಳು, ವಿಷಯಗಳೇ ವಿಷ ಯ ಮಾತ್ರ ಒಂದು ಪ್ರತ್ಯೇಕವಾಗಿದೆ ಅಂತ ಅನ್ಬಹುದು. ಅವುಗಳಿಗೇ ಮೋಹಿತರಾಗಿ ಹೋಗಿರುವಂಥವರು ಕೊನೆಗೆ ಅವರು ದಾನವರು ಅಂತಲೇ ಅನ್ಬೇಕು. ಅಂದರೆ ತಮ್ಮ ಬುದ್ಧಿಶಕ್ತಿ ಕಡಿಮೆ ಇದ್ದವರು ದಾನವರು ಅಂದರೆ. ಇಲ್ಲಿ ನಾವು ರಾಕ್ಷಸರು ಅಂದರೆ ಇದರಲ್ಲಿ ಕೊರೆ ದಾಡೆ ತಲೆ ಮೇಲೆ ಬಾಯಿ ಇತ್ಯಾದಿ ಕಲ್ಪನೆಗಳೆಲ್ಲ ಇದು ಚಿತ್ರಣ, ಸುಮ್ಮನೆ ಒಂದು ಭೀಕರತೆಯನ್ನು ತೋರಿಸೋದಕ್ಕೆ. ಹೀಗೆ ಈ ಸಜ್ಜನರು ದುರ್ಜನರು, ದೇವತೆಗಳು ದಾನವರು, ಇವರಿಬ್ಬರೂ ಕೂಡ ಈ ಸಂಸಾರದಲ್ಲಿಯೇ ಇದ್ದವರು.
ಯಾರು ಒಳ್ಳೆಯದನ್ನು ಪಡಿತಾರೋ ಅವರು ದೇವತೆಗಳಾಗ್ತಾರೆ, ಅಥವಾ ದೇವತೆಗಳೇ ಒಳ್ಳೆಯದನ್ನು ಪಡಿತಾರೆ. ಬುದ್ಧಿ ಇಲ್ಲದೇ ಇದ್ದಂಥವರು ಉಳಿದಕ್ಕೆ ಮಾರು ಹೋಗಿ ವಿಷಯ ಲಂಪಟರಾಗಿ ವಿಷವನ್ನೇ ಸೇವಿಸ್ತಾರೆ, ಅಂದರೆ ಅನರ್ಥಕರವಾದ್ದನ್ನೇ ಮುಂದುವರಿಸ್ತಾರೆ ಅನ್ನುವುದಕ್ಕೆ ಮೂಲ ಕಥೆಯಾಗಿದೆ. ಯಾಕೆ ಈ ವಿಷಯ ತೆಗೆದುಕೊಂಡೆ ಅಂದರೆ, ಇಲ್ಲಿ ಆ ಚಂದ್ರಬಿಂಬ ಅನ್ನುವುದು ಕೂಡ ಕ್ಷೀರಸಾಗರದಲ್ಲಿ ಉಗಮವಾದು, ಹುಟ್ಕೊಂಡು ಬಂದಂಥದ್ದು. ಆ ಚಂದ್ರಬಿಂಬವನ್ನು ಶಿವ ತನ್ನ ಜಡೆಯಲ್ಲಿ ಧರಿಸ್ತಾನೆ. ಅದು ಇಲ್ಲಿ ಒಂದು ತುಂಬ ಔಚಿತ್ಯ ಇದೆ. ಒಂದು ಪದ್ಯ ಅದರದ್ದು, ಇಂದುಕ್ಷ್ವೇಡಾ ವಿವೇಶ್ವರ ಅಂತ ಒಂದು ಶ್ಲೋಕವೇ ಬರುತ್ತೆ. ಸಾಕ್ಷಾತ್ ಶಿವ ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಚಂದ್ರನನ್ನು ಸ್ವೀಕರಿಸಿ, ಚಂದ್ರನನ್ನೂ ಸ್ವೀಕರಿಸಿದ, ಜೊತೆಯಲ್ಲಿ ವಿಷವನ್ನೂ ಸ್ವೀಕರಿಸಿದ. ಆದರೆ ಉದ್ದೇಶ ಬೇರೆ, ಜಗತ್ತಿನ ರಕ್ಷಣೆಗೋಸ್ಕರ ವಿಷವನ್ನು ಸೇವಿಸಿದ, ನೀಲಕಂಠನಾದ ಅಥವಾ ವಿಷಕಂಠನಾದ ಚಂದ್ರನನ್ನು ತಲೆಯಲ್ಲಿ ಧರಿಸಿದ. ಇದನ್ನು ಒಂದು ಅಲಂಕಾರ ಶಾಸ್ತ್ರದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಂತಹ ಒಂದು ಪದ್ಯ ಇದು. ಯಾಕೆ ನಾವು ಓದುವ ಕಾಲದಲ್ಲಿ ಈ ಅಂತ್ಯಾಕ್ಷರಿ ಶಶಿಕಲಾಭ್ಯಾಮ್ ಚೂಡ ಜಡೆ ಜಟ ಅಂತ ಅರ್ಥ. ಅದರಿಂದಲೇ ಡಲಯೋ ರಭೇದ ಅಂತ ಹೇಳ್ತಾರೆ. ಚೌಲ ಅನ್ನೋ ಶಬ್ದ ಕೂಡ ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆಯಲ್ಲ, ಚೂಲ ಚೌಲ ಅದಕ್ಕೆ ಸಂಬಂಧಪಟ್ಟ ಕರ್ಮ. ಹಾಗೆ ಆ ಜಡೆಯಲ್ಲಿ ಚಂದ್ರನನ್ನು ಧರಿಸಿದ್ದಾರೆ. ದ್ವಿವಚನ, ಯಾಕೆಂದರೆ ಇಲ್ಲಿ ಯಾವುದು ಒಂದನ್ನು ಮಾಡಿದ್ರೂ, ಯಾರು ಒಬ್ಬರಿಗೆ ಅಂತ ಮಾಡಿದ್ರೂ ಕೂಡ ಅದು ಇಬ್ಬರಿಗೂ ಸಲ್ಲತ್ತೆ. ಯಾಕೆಂದರೆ ಶಿವಪಾರ್ವತಿಯರ ರೂಪವೇ ಆ ರೀತಿಯದು. ಚೂಡಾಲಂಕೃತ ಶಶಿಕಲಾಭ್ಯಾಮ್. ಇನ್ನು ವ್ಯಾಖ್ಯಾನಕಾರರು ಕೆಲವು ಇದರಲ್ಲಿ ಅದ್ಭುತವಾಗಿ ವಿವರಣೆ ಮಾಡ್ತಾರೆ. ಅದು ನನಗೆ ಔಚಿತ್ಯಪೂರ್ಣ ಅಂತ ಅನಿಸೋದ್ರಿಂದ ನನಗೆ ಅರ್ಥ ಆದ ಒಂದೆರಡು ಅಂಶವನ್ನು ಮಾತ್ರ ಉಲ್ಲೇಖ ಮಾಡ್ತೀನಿ. ತೆಲುಗಿನ ವ್ಯಾಖ್ಯಾನಕಾರರು ಒಬ್ಬರು ತುಂಬ ಸುಂದರವಾಗಿ ಮಾಡ್ತಾರೆ. ಶಿವ ಹಣೆಯಲ್ಲಿ ಚಂದ್ರನನ್ನು ಧರಿಸಿದ್ದಾನೆ ಅಂತಂದರೆ ಅದು ಹೊರಗೆ ತೋರುವ ಜಗತ್ತಿಗೆ ನಿಜವಾಗಿ ಚಂದ್ರನನ್ನು ಶಿವ ಧರಿಸಿದ್ದಾನೆ. ಯಾಕೆ ಅಂದರೆ ಮನಸೋ ಜಾತಃ, ಚಂದ್ರಮಾ ಮನಸೋ ಜಾತಃ, ಇದು ವೇದ ಮಂತ್ರ. ಆದ್ದರಿಂದ ಅದು ಜ್ಞಾನದ ಸಂಕೇತ ಅಂತ ತೆಲುಗಿನ ವ್ಯಾಖ್ಯಾನಕಾರರು ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ತುಂಬ ಔಚಿತ್ಯಪೂರ್ಣ ಅಂತ ಅನ್ನಿಸ್ತು ನನಗದು. ಚೂಡಾಲಂಕೃತ ಶಶಿಕಲಾಭ್ಯಾಮ್, ಜಡೆಯಲ್ಲಿ ಚಂದ್ರಬಿಂಬವನ್ನು ಧರಿಸಿದವರು. ನಿಜ ತಪಃಫಲಾಭ್ಯಾಮ್, ಪರಸ್ಪರರು, ನಿನ್ನೇನು ಹೇಳಿದೆ ಅದನ್ನು, ಪರಸ್ಪರ ಫಲಾಯಿತವು ಅಂತ. ಶಿವನ ತಪಸ್ಸಿಗೆ ಪಾರ್ವತಿಯೇ ಫಲ, ಪಾರ್ವತಿಯ ತಪಸ್ಸಿಗೆ ಶಿವನೇ ಫಲ. ಯಾಕೆ ಅಂದರೆ ಪ್ರಕೃತಿ ಪುರುಷರು. ಅದಕ್ಕೆ ಪುರಾಣಾದಿಗಳಲ್ಲಿ ಕಥೆ ಇತ್ಯಾದಿಗಳನ್ನು ಸಾಕಷ್ಟು ಇದೇ ಕಥೆಗಳೆಲ್ಲ ಬರ್ತವೆ. ನಾನು ಒಂದು ಕೆಲವು ಭಾಗದ ಒಂದೆರಡು ಶ್ಲೋಕಗಳನ್ನು ಈ ದಿನ ಅದನ್ನು ಉದ್ಧರಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಶಿವ ತಪಸ್ಸಿಗೆ ಹೋದ, ಹೋಗುವಾಗ ಆಗತ್ಯ ಸ್ವಗಿರಿಂ ಶಂಭುಹು ಪ್ರಿಯಾ ವಿರಹ ಕಾತರಹ ಸಸ್ಮಾರ ಸ್ವಪ್ರಿಯಾಂ ದೇವೀಂ ಸತೀಂ ಪ್ರಾಣ ಸತಿ. ಗೃಹಸ್ಥನಲ್ಲಿ ತನಕ ಗೃಹಸ್ಥನಾಗಿದ್ದವನು ತನ್ನ ಗೃಹಸ್ಥ ಕೂಡ ಈ ಸಮಾಧಿ ಸ್ಥಿತಿ ಅನ್ನುವಂಥದ್ದು ಪರಿಹರಿಸುತ್ತೆ ಅನ್ನೋದು ನಮಗೆ ಈ ಅಂಶದಿಂದ ತಿಳಿದುಬರುತ್ತೆ. ಚಕಾರ ಚ ದದರ್ಶಾಸೌ ಸ್ವರೂಪಂ ನಿಜಮವ್ಯಯಂ. ಕೊನೆಯಲ್ಲಿ ಹೀಗೆ ಅವನು ಸಮಾಧಿಸ್ಥನಾಗಿದ್ದಾಗ ನಿಜಂ ಸ್ವರೂಪಂ ಅವ್ಯಯಂ ಸ್ವರೂಪಂ ದದರ್ಶ, ತನ್ನ ಅವ್ಯಯವಾದಂತಹ ಆತ್ಮನವ ಅವನು ನಾಶ ಇಲ್ಲದೇ ಇರುವಂತಹದ್ದು ಆತ್ಮತತ್ವ, ಆತ್ಮ ಚೈತನ್ಯ ಅನ್ನುವಂತಹ ತತ್ವ ಏನಿದೆ ಅದನ್ನು ಸಾಕ್ಷಾತ್ಕರಿಸಿಕೊಂಡ ಶಿವ. ಇದು ಮಹಾತ್ಮರ ಒಂದು ನಡೆ. ಮಹಾತ್ಮರ ಅಥವಾ ದೇವತೆಗಳ ಚರಿತ್ರೆಯನ್ನು ಕೇಳೋದ್ರಿಂದ ಫಲ ಏನು ಅಂದರೆ, ನಾವು ಆ ಮಾರ್ಗವನ್ನು ಯಥಾಶಕ್ತಿ ನಾವು ಅನುಸರಿಸಿದರೆ ನಾವು ಕೂಡ ಈ ಸಾಂಸಾರಿಕ ದುಃಖಗಳಿಂದ ದೂರ ಆಗೋದು ಎಷ್ಟೋ ಮಟ್ಟಿಗೆ ಸಾಧ್ಯ. ನೂರಕ್ಕೆ ನೂರು ಆಗದೇ ಇದ್ದರೂ ಕೂಡ ಎಷ್ಟೋ ಮಟ್ಟಿಗೆ ಸಾಧ್ಯ. ಇದು ಶಿವನ ಬಗ್ಗೆ ಶಿವಪುರಾಣದಲ್ಲಿ ಬಂದಂತಹ ಒಂದು ಚಿತ್ರಣ.
ಇತ್ತಂ ಚಿರಂತರಂ ಸ್ಥಾಣು ತಸ್ಥೌ ಧ್ವಸ್ತ ಗುಣತ್ರಯ. ಅಲ್ಲೇ ಮುಂದೆ ಹೇಳ್ತಾರೆ, ಗುಣತ್ರಯವನ್ನು ನಾಶಪಡಿಸ್ಕೊಂಡು ಶಿವ ಏನು ಮಾಡ್ದ, ಚಿರಂತರಂ ಸ್ಥಾಣು ತಸ್ಥೌ, ಬಹುಕಾಲ ಹಾಗೇ ನಿಂತನಂತೆ ಶಿವ. ನಿರ್ವಿಕಾರಿ ಪರಂ ಬ್ರಹ್ಮ ಮಾಯಾಧೀಶ ಸ್ವಯಂ ಪ್ರಭು. ಮಾಯಾ ಅಧೀಶ ಸ್ವಯಂ ಪ್ರಭು ಶಿವ, ಯಾರ ವಶದಲ್ಲಿದೆಯೋ ಮಾಯೆ ಅಂತಹ ತಾನೇ ಪ್ರಭುವಾಗಿರುವ ಶಿವನು. ನಿರ್ವಿಕಾರಿ ಪರಂಬ್ರಹ್ಮ, ಅವನು ಪರಬ್ರಹ್ಮ, ಸಾಕ್ಷಾತ್ ಪರಬ್ರಹ್ಮ, ವಿಕಾರರಹಿತವಾದಂತಹ ಪರಬ್ರಹ್ಮ ಆ ಶಿವ. ಅಂಥವನು ಆ ರೀತಿಯಲ್ಲಿ ನಿಂತ ಅಂದರೆ ತನ್ನ ಆತ್ಮಾನುಸಂಧಾನವನ್ನು ಮಾಡ್ತಾ ನಿಂತ ಶಿವ. ಅಲ್ಲಿಗೆ ಆತ್ಮಾನುಸಂಧಾನದಿಂದ ಮುಕ್ತಿಯಂತೂ ನಮ್ಮ ಶಾಸ್ತ್ರವೇ ಪ್ರತಿಪಾದಿದೆ. ವ್ಯಾವಹಾರಿಕ ಜಗತ್ತಿನಲ್ಲಿಯೂ ಕೂಡ ನಮಗೆ ಫಲ ಇದೆ ಅನ್ನೋದಕ್ಕೆ ಈ ಪುರಾಣೋಕ್ತಿ ಪ್ರಮಾಣ ಅಂತ ಅನ್ಬಹುದು. ಆದರೆ ನೋಡಿ, ಇಲ್ಲಿ ಪ್ರಕೃತಿ ಎಳೆಯುತ್ತೆ, ಪುರುಷನನ್ನು ಪ್ರಕೃತಿ ಎಳೆಯುತ್ತೆ ಪ್ರತಿಯೊಂದು ವಿಚಾರದಲ್ಲಿ. ಆದರೆ ಅದು ಎರಡೂ ಸೇರಿದ್ರೆ ಈ ಜಗತ್ತನ್ನುವುದು ನಡೆಯುವಂಥದ್ದು, ಇದನ್ನು ನಾವು ಒಪ್ಪಿಕೊಳ್ಳಬೇಕು. ಅಲ್ಲೇ ಮುಂದೆ ಪಾರ್ವತಿಯ ಮಾತು, ಅಲ್ಲಿ ಕಾಳಿ ಮಾತು ಅಂತಿದೆ, ನಾ ಪಾರ್ವತಿಯ ಮಾತು ಅಂತ ತಿದ್ಕೊಂಡಿದ್ದೀನಿ. ಪಾರ್ವತಿಯ ಮಾತು ಇದು ಸ್ವಲ್ಪ ಗಮನಾರ್ಹನೆ. ವಚನಂ ರಚನಂ ಸರ್ವಂ ಪ್ರಾಕೃತಂ ವಿದ್ಧಿ ತೇಜಸ. ವಚನಂ ರಚನಂ ಸರ್ವಂ ಪ್ರಾಕೃತಂ, ಪ್ರಕೃತೇ ಆಗತಂ ಪ್ರಾಕೃತಂ. ಮಾತು ಕಾರ್ಯ ಎಲ್ಲವೂ ಕೂಡ ಪ್ರಕೃತಿಯಿಂದಲೇ ಬಂದದ್ದು ಅನ್ನುವುದನ್ನು ತಿಳಿ ಅಂತ ಕಾಳಿ ಹೇಳ್ತಾಳೆ ಶಿವನಿಗೆ. ಯತ್ ಶೃಣೋಷಿ ಯದ್ ಅಶ್ನಾಸಿ. ನೋಡಿ, ಇಲ್ಲಿ ಭಗವದ್ಗೀತೆಯ ಶ್ಲೋಕದ ಒಂದು ಛಾಯೆ ಅಂದರೆ ಇದರ ಛಾಯೆ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳಬೇಕು. ಅಲ್ಲಿ ಯತ್ ಕರೋಷಿ ಇದೆ, ಇದು ಯತ್ ಶೃಣೋಷಿ ಯದ್ ಅಶ್ನಾಸಿ ಯತ್ ಪಶ್ಯಸಿ ಕರೋಷಿ ಯತ್. ಯಾವುದನ್ನು ಕೇಳ್ತೀಯೋ, ಯಾವುದನ್ನು ಸೇವಿಸ್ತೀಯೋ, ಹಾಗೆ ಯಾವುದನ್ನು ನೋಡ್ತೀಯೋ, ಇದೆಲ್ಲವೂ ಕೂಡ ತತ್ಸರ್ವಂ ಪ್ರಕೃತೇ ಕಾರ್ಯಂ, ಇದೆಲ್ಲವೂ ಕೂಡ ಪ್ರಕೃತಿಯ ಕಾರ್ಯವೇ ಆಗಿದೆ ಅಂತ ಇಲ್ಲಿ ಅವಳು ಮಾತಿದೆ. ಮುಂದು ಶಬ್ದ ಇದೆ, ಅದು ಬೇಡ, ಇಲ್ಲಿ ಪ್ರಕೃತವಲ್ಲ, ಅದಕ್ಕಾಗಿ ನಾನು ಅಷ್ಟಕ್ಕೆ ತಗೊಂಡಿದ್ದೀನಿ. ಪ್ರಕೃತಿ ಪರಮಶ್ಚೇತ್ವಂ ಕಿಮರ್ಥಂ ತಪ್ಯತೆ ತಪಃ. ನೀನು ನೀನೇ ಪರಮನಾಗಿದ್ದರೆ, ಪಾರ್ವತಿ ಶಿವನನ್ನು ಕುರಿತು ಕೇಳ್ತಾಳೆ, ನೀನೇ ಪರಮನಾಗಿದ್ದರೆ, ಪರಮ ಅಂದರೆ ಶ್ರೇಷ್ಠ ಅಂತ ಆಗಿದ್ದರೆ, ತ್ವಂ ಕಿಮರ್ಥಂ ತ್ವಂ ಕಿಮರ್ಥಂ ತಪ್ಯತೆ ತಪಃ, ಯಾತಕ್ಕಾಗಿ ತಪಸ್ಸು ಆಚರಿಸಲ್ಪಡ್ತಾ ಇದೆ. ತಪಹನೆಯಲ್ಲಿ ಕರ್ತೃಪದ ತಪಃ. ಕಿಮರ್ಥಂ ತಪ್ಯತೆ, ಯಾತಕ್ಕೆ ತಪಸ್ಸಿನ ಆಚರಣೆ? ನೀನೇ ಪರಮನಾಗಿದ್ದರೆ ನಿನಗೆ ಮತ್ತೆ ಪುನಃ ತಪಸ್ಸೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ಪ್ರಕೃತಿಯೇ ಎಲ್ಲ ಕಾರ್ಯಕಾರಿಯಾದ ಕಾರ್ಯವನ್ನು ಮಾಡಿಸುವಂಥದ್ದು ಪ್ರಕೃತಿ ಅನ್ನೋ ರೀತಿಯಲ್ಲಿ ಅಲ್ಲಿ ಪಾರ್ವತಿಯ ಮಾತು ಕೂಡ ಬರುತ್ತೆ. ಹೀಗೆ ಸಂಭಾಷಣೆ ತುಂಬ ಸುಂದರವಾಗಿ ಮುಂದೆ ಹೋಗುತ್ತೆ. ನಿಜ ತಪ ಫಲಾಭ್ಯಾಂ ಭಕ್ತೇಶು, ತನ್ನ ಭಕ್ತರಲ್ಲಿ ಪ್ರಕಟಿತ ಫಲಾಭ್ಯಾಂ, ಅವರ ಫಲವನ್ನು ಪ್ರಕಟಗೊಳಿಸ್ಕೊಟ್ಟಂತೆ ಭಕ್ತರಿಗೆ. ಭಕ್ತರ ಫಲವನ್ನು ದೇವನೇ ಕೊಡ್ತಾನ ಅಂತ ಕೊಡ್ತಾನೆ ಶಬ್ದ ಬಳಸಿಲ್ಲ ಭಗವತ್ಪಾದರು, ಅವರು ಶುದ್ಧ ಶಾಸ್ತ್ರಕಾರರಾದ್ರಿಂದ ಪ್ರಕಟಿತ ಫಲಾಭ್ಯಾಂ, ಆ ಫಲಗಳನ್ನು ಪ್ರಕಟಗೊಳಿಸ್ಕೊಟ್ಲಂತೆ ಶಿವಪಾರ್ವತಿಯ. ಕಾರಣ ಏನು ಅಂದರೆ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಯಾರದ್ದು ಯಾರಿಗೂ ಯಾವ ಫಲವನ್ನು ನೇರವಾಗಿ ಕೊಡೋದಕ್ಕೆ ಇಲ್ಲವೇ ಇಲ್ಲ ಸಾಮರ್ಥ್ಯ. ಹಾಗಿದ್ರೆ ಅವರವರು ಮಾಡಿದಂತಹ ಕರ್ಮವೇ ಫಲ ನೀಡ, ನಾವು ಪೂರ್ವ ಜನ್ಮದಲ್ಲಿಯೋ ಈ ಜನ್ಮದಲ್ಲಿಯೋ ಮಾಡಿದ ಕರ್ಮವೇ ನಮಗೆ ಫಲವನ್ನು ನೀಡೋದು. ಕರ್ಮಾನುಸಾರಿಣಿ ಫಲಪ್ರಾಪ್ತಿ ಅಂತ ಅರ್ಥ. ಅದಕ್ಕೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಪ್ರಕಟಪಡಿಸಿಕೊಟ್ಟಂತೆ ಶಿವ ಪಾರ್ವತಿಯರು. ಶಿವಾಭ್ಯಾಂ, ಶಿವಾಭ್ಯಾಂ, ಶಿವ ಶಬ್ದ ಇದು ನಮ್ಮ ಇವರು ಹಿಂದೆ ಉಪನ್ಯಾಸ ಮಾಡುವಾಗ ಹೇಳದ್ದು, ವೈಯಾಕರಣರು ಎಚ್ ವಿ ನಾಗರಾಜರಾವ್ ಹೇಳಿದ ಶಬ್ದ ಜ್ಞಾಪಕಕ್ಕೆ ಬಂತು.
ವಶೀಧಾತುವಿನಿಂದ ಶಿವಶಬ್ದ ಆಗಿದೆ. ಅಕ್ಷರ ಪಲ್ಲಟ, ಸ್ಥಾನ ಪಲ್ಲಟವಾಗಿದೆ. ಹೇಗೆ ಹಿಂಸಾದಿಂದ ಸಿಂಹ ಆಗಿದೆಯೋ ಹಾಗೆ ಅಂತ ನಮ್ಮ ಮೈಸೂರಿನಲ್ಲಿ ಸರ್ ಉಪನ್ಯಾಸ ಮಾಡುವಾಗ ಅವ್ರು ಹೇಳಿದರು, ಕಾಂತಿ ವಶಿ ಕಾಂತವು ಅಂತ ಅರ್ಥ. ಹ್ಞೂ, ಆ ಶಬ್ದ ಹೊಂದತ್ತೆ ಇಲ್ಲಿ. ಶಿವಾಭ್ಯಾಮ್, ನಮಗೆ ನಮ್ಮ ವೇದಾಂತ ದೃಷ್ಟಿಯಲ್ಲಿ ನಮಗೆ ಇಷ್ಟು ಸಾಕು. ಶಿವ ಅಂದರೆ ಮಂಗಳ, ಸತ್ಯಂ ಶಿವಂ, ಅದೇನೆ ಮಂಗಳವಾದ್ದು. ಅಸ್ತೋಕ ತ್ರಿಭುವನ ಶಿವಾಭ್ಯಾಮ್, ಅಸ್ತೋಕ ತ್ರಿಭುವನ ಶಿವಾಭ್ಯಾಮ್. ನಮಗಿಂತ ಮೇಲಿನ ಲೋಕ, ನಮಗಿಂತ ಕೆಳಗಿನ ಲೋಕ, ನಮ್ಮದು ಒಂದು ಲೋಕ, ಹೀಗೆ ಮೂರು ಲೋಕಗಳು. ಅದಕ್ಕೆ ಶಬ್ದ ನಾವು ಯಾವುದನ್ನು ಇಟ್ಕೋಣ. ಈ ಮೂರು ಲೋಕಗಳಲ್ಲಿಯೂ ಕೂಡ ಇವರು ಮೂರು ಲೋಕಕ್ಕೂ ಮಂಗಳವನ್ನು ಉಂಟು ಮಾಡುವಂಥವ್ರು. ಮಂಗಳ ಉಂಟು ಮಾಡೋದು ಅಂದರೆ ಅವರು ಅವರ ಕರ್ಮಾನುಸಾರವಾಗಿ ಅವರಿಗೆ ಉತ್ತಮವಾದ ಫಲವನ್ನು ನೀಡುವಂಥವ್ರು. ಅಸ್ತೋಕ ಅಂತ ಶಬ್ದ ಇದೆ. ತೋಕಂ ಅಲ್ಪಂ, ಸಂಸ್ಕೃತದಲ್ಲಿ ತೋಕ ಅಂದರೆ ಸ್ವಲ್ಪ ಅಂತ ಅರ್ಥ. ಅಸ್ತೋಕಂ, ಸ್ತೋಕಮ್ಮನೇ ತಗೋಬೇಕಿಲ್ಲ. ಅಸ್ತೋಕಂ ನ ಸ್ತೋಕಂ ಅಸ್ತೋಕಂ, ಅನಲ್ಪ ಅಂತ ಅರ್ಥ, ಅಂದರೆ ಸಂಪೂರ್ಣ ವಿಸ್ತಾರವಾದ ಅಂತ. ತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ಭವಾಭ್ಯಾಂ, ಇಲ್ಲೇ ಔಚಿತ್ಯ ಇರುವಂತಹದ್ದು. ಇವರು ಎಲ್ಲಿರ್ತಾರೆ ಅಂದರೆ ಹೃದಿ, ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ನಾವು ವೇದಾಂತಲ್ಲಿ ಹೇಳ್ತಾ ಇರ್ತೀವಿ, ಪರಮಾತ್ಮ ನೆಲೆಸುವಂತಹ ಜಾಗ ಇದು ನಮ್ಮ ಹೃದಯ. ಹೃದಯದಲ್ಲಿ ನೆಲೆಸ್ತಾನೆ. ಹೃದಯ ಪುನರ್ಭವಾಭ್ಯಾಂ, ಹೃದಯದಲ್ಲಿ ನೆಲೆಸಿದ್ದವರು. ಆಮೇಲೆ ಆನಂದ ಸ್ಫುರದನುಭವಾಭ್ಯಾಂ, ಆನಂದದ ಸ್ಫುರಣೆ. ಈ ಸ್ಫುರಣೆ ಶಬ್ದಕ್ಕೆ ತೋರಿ ಬರುವುದು ಅಂತ ಅರ್ಥ. ಎಷ್ಟೋ ಸಂದರ್ಭಗಳಲ್ಲಿ ವಸ್ತು ಇದ್ದರೂ ಕೂಡ ನಮಗೆ ತೋರಲ್ಲ. ಕಾರಣ ಏನು? ಅದಕ್ಕೆ ಆವರಣ ಇರುತ್ತೆ, ಆವಾರಕವಾದ್ಯನೋ ಒಂದಿರುತ್ತೆ, ಹಾಗಾಗಿ ತೋರಿ ಬರಲ್ಲ. ಅದು ತೋರು ಬರಬೇಕು, ಅದೇ ಸ್ಫುರಣೆಯಾಗತ್ತೆ. ಅಂದರೆ ವೇದಾಂತ ಬಂತು ಇಲ್ಲಿ, ಅಜ್ಞಾನದಿಂದ ಆವೃತವಾಗಿತ್ತು ನಮ್ಮ ಆತ್ಮನ ಸ್ವರೂಪವೇ ಆನಂದ, ಅದು ಆವೃತವಾಗಿತ್ತು. ಅದು ಆ ಅಜ್ಞಾನವನ್ನು ಕಳ್ಕೊಂಡಾಗ ಅದು ಸ್ಫುರಣೆಗೆ ಬರುತ್ತೆ. ಆನಂದ ಸ್ಫುರದ ಅನುಭವಾಭ್ಯಾಮ್, ಆ ಆನಂದ ಸ್ಫುರಣೆಯ ಸ್ವರೂಪವೇ ಶಿವಶಿವೆಯರು. ಯಾಕೆಂದರೆ ಪರಮಾತ್ಮನೇ ಆನಂದ ಸ್ವರೂಪ. ಇಲ್ಲಿ ಯದ್ಯಪಿ ಇದು ಸಗುಣಮೂರ್ತಿಯನ್ನು ಸ್ತುತಿ ಮಾಡಿದಂತೆ ಇದ್ದರೂ ಕೂಡ ಆ ಸಗುಣಮೂರ್ತಿಯ ಮಾರ್ಗದಿಂದಲೇ ನಾವು ನಿರ್ಗುಣವನ್ನು ತಿಳ್ಕೊಳ್ಳೋದಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಪ್ರಕ್ರಿಯೆ. ಅನುಭವಾಭ್ಯಾಮ್ ಅಂತಹ ಶಿವಶಿವೆಯರಿಗೆ ಇಯಂ ಮಮ ನತಿಹಿ ಭವತು, ಮೇ ನತಿಹಿ ಭವತು, ನನ್ನ ನಮಸ್ಕಾರ ಸಲ್ಲಲಿ ಅಂತ ಭಕ್ತ ಭಗವಂತ ಇದು ಸ್ತುತಿ ಮಾಡುವಂತಹದ್ದು. ಭಗವತ್ಪಾದರು ಇದು ಒಂದೇ ಶ್ಲೋಕದಲ್ಲಿಯೇ ಎಷ್ಟೊಂದು ಅಂಶಗಳನ್ನು ಸೇರಿಸಿ ನಮಗೆ ಹೇಳ್ತಾ ಹೋಗ್ತಾರೆ. ಗಲಂತಿ ಶಂಭೋ ತ್ವಚ್ಚರಿತ ಸರಿತ ಕಿಲ್ಬಿಷರಜೋ ದಲಂತಿ ಧೀಕುಲ್ಯಾ ಸರಣಿಷು ಪತಂತಿ ವಿಜಯತಾಂ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತೋ ಹೃದ ಭುವಿ ಶಿವಾನಂದಲಹರಿ. ಈ ಶ್ಲೋಕದಲ್ಲಿಯೇ ಶಿವಾನಂದಲಹರಿ ಎನ್ನುವ ಶಬ್ದವನ್ನು ಸಾಕ್ಷಾತ್ ಭಗವತ್ಪಾದರು ಬಳಸಿದ್ದಾರೆ. ಹಾಗಾಗಿ ಈ ಗ್ರಂಥ ಶಿವಾನಂದಲಹರಿ ಅಂತಲೇ ಪ್ರಸಿದ್ಧವಾದ. ನಾನು ಆಗಲೇ ಹೇಳುವಾಗ ಹೇಳಿದೆ, ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ಹೇಗೆ ಸಮುದ್ರ ಮಥನ ಎನ್ನುವುದು ಒಂದು ಮುಖ್ಯ ಘಟ್ಟವೋ ಪುರಾಣದ ರೀತಿಯಲ್ಲಿ, ಗಂಗಾವತರಣವೂ ಕೂಡ ಅಷ್ಟೇ ಪ್ರಮುಖವಾದಂತಹ ಒಂದು ಚಿತ್ರಣ. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಿ ನಾವು, ಸಾಕ್ಷಾತ್ ದೇವಗಂಗೆ ಭಗೀರಥ ಪ್ರಯತ್ನದಿಂದ ಭೂಮಿಗೆ ಅವತರಿಸಿದಂತಹ ಕಥೆ ನಾವು ಸಾಕಷ್ಟು ಕೇಳಿದ್ದೀವಿ. ಇಲ್ಲಿ ಅದು ಗೊತ್ತಿದ್ದದ್ದೇ, ಆ ಗಂಗೆಯ ಅವತರಣದಲ್ಲಿ ಶಿವನ ಒಂದು ಕೃಪೆ ವಿಶೇಷವಾದ್ದು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ವಿಷ್ಣುಪದಿಯಾದಂತಹ ಗಂಗೆ ಹರಿದು ಬರುವಾಗ ಶಿವನ ಜಡೆಯಲ್ಲಿ ಮಾಯವಾಗ್ತಾಳೆ ಅಂತ ಕಥೆ ಇದೆ. ಮಾಯವಾದಾಗ ಪುನಃ ಈ ಭಗೀರಥ ಆ ಶಿವನನ್ನು ಕುರಿತು ತಪಸ್ಸು ಮಾಡಿ, ಅದಕ್ಕೆ ನಮ್ಮಲ್ಲಿ ಭಗೀರಥ ಯತ್ನ ಅಂತ ಅನ್ನೋದು, ಪದೇ ಪದೇ ಪ್ರಯತ್ನ ಮಾಡಬೇಕು.
ಈ ಒಂದು ದೇವಗಂಗೆಯನ್ನು ಭೂಮಿ ತರುವುದಕ್ಕೆ ಅವನು ಅಷ್ಟು ಕಷ್ಟಪಟ್ಟಿರುವಾಗ ಆ ಮೋಕ್ಷವೆಂಬಂತಹ ಇದನ್ನು ನಾವು ಪಡಿಬೇಕು ಅಂತಾದರೆ, ಜ್ಞಾನವಾಹಿನಿಯನ್ನು ಪಡಿಬೇಕು ಅಂತಾದರೆ ಎಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಸೂಚನೆ ಇದಷ್ಟೇ. ಆ ಶಿವನು ಕೊನೆಗೆ ತನ್ನ ಜಟಾಜೂಟ ಅಂತ ಹೇಳ್ತೀವಿ, ಶಿವನ ಜಡೆ ಅವಳು ಎಲ್ಲಿಗೂ ಯಾರಿಗೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ, ಅಂತಹ ತನ್ನ ಅಖಂಡವಾದ ಜಡೆಯ ಜಟಾಜೂಟವನ್ನು ಕಪರ್ದೋಸ್ತೆ ಜಟಾಜೂಟ ಅಮರಕೋಶ ಕಪರ್ದ ಅಂತ ಹೆಸರು, ಅದರಿಂದ ಕಪರ್ದ ಉಳ್ಳವನಾದ್ರಿಂದ ಕಪರ್ದಿ ಶಿವ. ಆ ತನ್ನ ಕಪರ್ದದಲ್ಲಿ ಆ ಗಂಗೆಯನ್ನು ಪೂರ್ತಿ ಹಿಡಿದು ನಿಲ್ಲಿಸ್ಬಿಟ್ಟಂತೆ. ಅಲ್ಲಿಗೆ ಎಷ್ಟು ವಿಸ್ತಾರವಾದ್ದಾಗಿರಬಹುದು. ಕೊನೆಗೆ ಇವನ ಪ್ರಾರ್ಥನೆಯಂತೆ ಶಿವ ಪುನಃ ಅದನ್ನು ಚಿಕ್ಕ ರೂಪದಲ್ಲಿ ಬಿಟ್ಕೊಟ್ಟ ಅಂತ. ಒಮ್ಮೆಲೆ ಬಿಟ್ಟಿಲ್ಲ, ಬಿಟ್ಟಿದ್ರು ಬಹುಶಃ ನಮ್ಮ ಭರತ ಖಂಡ ಉಳಿತಾನೆ ಇರಲಿಲ್ವೇನೋ. ಅಲ್ಲ ನೋಡಿ, ಅದಕ್ಕೇನೆ ದೇವರು ಮಾಡುವಂತಹ, ನಮಗೆ ಸಾಮಾನ್ಯ ದೃಷ್ಟಿಯಲ್ಲಿ ನೋಡಿದಾಗ ಗಂಗೆಯನ್ನು ತಡೆದುಬಿಟ್ನಲ್ಲ ಅಂತ ನಾವು ಅಂದುಕೊಂಡ್ರೆ ಅದು ತಡೆದದ್ದಲ್ಲ, ಈ ಭೂಮಿಯ ರಕ್ಷಣೆಗಾಗಿ ಭಗವಂತ ಮಾಡಿದಂತಹ ಮಹಾ ಅನುಗ್ರಹ. ಆ ಗಂಗೆಯನ್ನು ಹಾಗೇ ಬಿಟ್ಟಿದ್ರೆ ಎಷ್ಟೋ ಅನರ್ಥವಾಗ್ಬಿಡ್ತಿತ್ತೋ ಏನೋ. ಯಾಕೆಂದರೆ ಗಂಗೆಯು ಕಥೆಯ ಪ್ರಕಾರ ಏನವಳು ಸಂತೋಷದಿಂದ ಹರಿದು ಬಂದಿಲ್ಲ, ಒಂದು ರೀತಿ ದುರಹಂಕಾರದಲ್ಲಿಯೇ ನನ್ನನ್ನು ಇವನು ಭೂಲೋಕಕ್ಕೆ ತರ್ತಾ ಇದ್ದಾನ ಅನ್ನುವಂತಹ ಒಂದು ಅಹಂಕಾರದಿಂದಲೇ ಗಂಗೆ ಬರ್ತಾಳೆ. ಅಂತಹ ಗಂಗೆಯನ್ನು ತಡೆಯುವುದಕ್ಕೆ ಶಿವನೊಬ್ಬನೇ ಸಮರ್ಥ. ಆ ಉದ್ದೇಶಕ್ಕಾಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಶಿವನು ಆ ಗಂಗೆಯನ್ನು ತಡೆದು ಭೂಮಿ ತಾಳಿಕೊಳ್ಳುವಂತಹ ಮಟ್ಟದಲ್ಲಿ ಸೂಕ್ಷ್ಮ ರೂಪದಲ್ಲಿ ಗಂಗೆಯನ್ನು ಹರಿದು ಬಿಡ್ತಾನೆ. ಆ ಗಂಗೆ ಮುಂದೆ ನಮ್ಮ ಇವ್ರದ್ದು ಜ್ಞಾಪಕ, ಆ ಶ್ಲೋಕ ಜ್ಞಾಪಿಸ್ಕೊಳ್ಳೇಬೇಕು, ನನಗೆ ಅದು ಬಂತು ಅಂದರೆ ಜ್ಞಾಪಕಕ್ಕೆ ಮುಂದೆ ಬರುತ್ತೆ. ಯಾರು ಅಪ್ಪಯ್ಯ ದೀಕ್ಷಿತ ಮಹಾಶಯರು, ನಮ್ಮ ವೇದಾಂತಕ್ಕಂಥ ಮಹಾ ಅವರು ಋಷಿ ಕಲ್ಪರು ನನ್ನ ದೃಷ್ಟಿಯಲ್ಲಿ ಹೇಳೋದಿದೆ. ಅಧಿಗತ ಭಿದಾ ಪೂರ್ವಾಚಾರ್ಯ ಅನಂತ ಭಗವತ್ಪಾದರ ಮಾತನ್ನು ಗಂಗೆಗೆ ಹೋಲಿಸ್ಕೊಂಡು ಅವರು ವರ್ಣನೆ ಮಾಡ್ತಾರೆ ತಮ್ಮ ಸಿದ್ಧಾಂತ ಸಂಗ್ರಹ ಪ್ರಾರ್ಥನಾ ಪದ್ಯದಲ್ಲಿ. ಹಾಗೆ ಅಲ್ಲಿ ಅಧಿಗತ ಭಿದಾ ಪೂರ್ವಾಚಾರ್ಯ ಅನುಪೇತ್ಯ ಸಹಸ್ರಧ ಸರಿದಿವ ಮಹೀ ಭೇದಾನ್ ಸಂಪ್ರಾಪ್ಯ ಶೌರಿ ಪದೋದ್ಗತ. ಶೌರಿ ಅಂದರೆ ಮಹಾವಿಷ್ಣು, ಗಂಗಾ ವಿಷ್ಣುಪದೀ ಜನ್ಹುತನಯ, ಇದೆಲ್ಲ ಶಬ್ದಗಳಿವೆ ಪರ್ಯಾಯದಲ್ಲಿ. ಹಾಗೆ ಆ ಇದರಿಂದ ಪೂರ್ವ ಈ ಭಗವತ್ಪಾದರ ಮಾತು ಗಂಗೆಯಂತೆ. ಆ ಗಂಗೆ ಹೇಗೆ ಬೇರೆ ಬೇರೆ ಭೂಪ್ರದೇಶದಲ್ಲಿ ಹೋದಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಬಂದವೋ, ಕೊನೆಯಲ್ಲಿ ಎಲ್ಲ ಶಾಖೆಗಳು ಕೂಡ ಹೋಗಿ ಸೇರೋದು ಸಮುದ್ರವನ್ನೇ ಹೇಗೆ ಸೇರ್ತವೋ, ಹಾಗೆ ನಮ್ಮ ಪೂರ್ವಾಚಾರ್ಯರು ಅನೇಕರು ಭಗವತ್ಪಾದರ ಮುಖದಿಂದ ಹೊರಬಂದಂತಹ ಜಯತಿ ಭಗವತ್ಪಾದ ಭಗವತ್ಪಾದ ಮುಖಾಂಬುಜ ನಿರ್ಗತ, ಮುಖ ಕಮಲದಿಂದ ಹೊರಬಂದಂತಹ ವಾಣಿಯನ್ನು ನಮ್ಮ ಹಿಂದಿನ ಆಚಾರ್ಯರು ಅನೇಕರು ಸ್ವೀಕರಿಸಿ ಸ್ವಲ್ಪ ಕೆಲವು ಅಂಶಗಳಲ್ಲಿ ಏನೋ ಹೊರಗಿನಿಂದ ನೋಡೋದಕ್ಕೆ ತತ್ವತಃ ಇಲ್ಲ, ಹೊರಗಿನಿಂದ ನೋಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯದಂತೆ ಕಂಡರೂ ಕೂಡ ಅದು ಮುಖ್ಯ ತತ್ವವನ್ನು ತಿಳಿಸೋದಕ್ಕೆ ಎಲ್ಲವೂ ಸೇರಿ ಒಂದೇ ತತ್ವವನ್ನು ತಿಳಿಸ್ತವೆ ಅನ್ನೋದನ್ನು ಅಪ್ಪಯ್ಯ ದೀಕ್ಷಿತರು ತಮ್ಮ ಕೃತಿಯಲ್ಲಿ ತುಂಬ ಸುಂದರವಾಗಿ ಕೊಡ್ತಾರೆ. ಹಾಗೆ ಇಲ್ಲಿ ಅದನ್ನೇ ಇಲ್ಲಿ ಅದೇ ರೀತಿ ಆ ಗಂಗಾವತರಣದ ರೀತಿಯಲ್ಲಿ ಈ ಪದ್ಯವನ್ನೇ ಭಗವತ್ಪಾದರಲ್ಲಿ ಹೇಳಿದ್ದಾರೆ. ಗಲಂತಿ ಶಂಭೋ, ಶಂಭೋ ಅನ್ನುವುದು ಸಂಬೋಧನ, ಹೇ ಶಂಭೋ. ಶಂಭೂ ಭೂ ಸತ್ತಾಯಾಮ್, ಯಾವಾಗಲೂ ಆನಂದ ಶಾಂತಿ ಅನ್ನುವುದು ಅವನಲ್ಲಿ ನೆಲೆಸೇ ಇರುತ್ತೆ, ಅದಕ್ಕಾಗಿ ಶಂಭೂ ಅನ್ನುವ ಶಬ್ದ ಬಂದಿದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಶಂಭೋ ತ್ವಚ್ಚರಿತ ಸರಿತ ಗಲಂತಿ, ಗಲಂತಿ ಅಂದರೆ ಕವಲೊಡೆದು ದುಮ್ಮಿಕ್ಕಿ ಹರಿದು ಬರುವಂತಹದ್ದು. ಆ ಗಲಂತಿ ತ್ವಚ್ಚರಿತ ಸರಿತ, ನಿನ್ನ ಚರಿತ್ರೆ ಎಂಬಂತಹ ಈ ನದಿ, ದಲಂತಿ ಧೀಕುಲ್ಯ ಸರಣಿಷು ಪತಂತಿ. ದಲಂತಿ ಅಂದರೆ ಕೊಳೆಯನ್ನು ದೂರ ಮಾಡ್ತಾ ಬಂತಂತೆ. ಯಾವ ಕೊಳೆ ಅಂದರೆ ಕಿಲ್ಬಿಷ ರಾಜ, ಕಿಲ್ಬಿಷಂ ಪಾಪಂ. ನೋಡಿ, ನಾವು ಯಾವಾಗಲೂ ಹೇಳ್ತೀವಿ ಈ ಸ್ತೋತ್ರ ಪಠನ ಇತ್ಯಾದಿಗಳೆಲ್ಲವೂ ನಮ್ಮ ವೇದಾಂತವ್ರ ಬಾಯಿ ತೆಗೆದು ನಾವು ಹೇಳುವಂಥ ಮಾತು ಯಾವುದು ಯಾವಾಗಲೂ ಅಂತಂದರೆ ಚಿತ್ತಶುದ್ಧಿ, ಚಿತ್ತಶುದ್ಧಿ ಅಂತ ಹೇಳ್ತೀವಿ. ಅಂದರೆ ಪಾಪವನ್ನು ಕಳ್ಕೊಳ್ಳೋದೇ ಚಿತ್ತಶುದ್ಧಿ. ಕಿಲ್ಬಿಷ ರಜ, ಆ ಪಾಪವೆಂಬಂತಹ ರಜಸ್ಸನ್ನು ದಲಂತಿ ಶುದ್ಧಗೊಳಿಸ್ತಾ, ಧೀಕುಲ್ಯ ಸರಣಿಷು ಪತಂತಿ,
ಪ್ರವಾಹ ಹರಿದು ಬರ್ತಾ ಇದೆ. ಎಂಥ ಸುಂದರವಾದ ಚಿತ್ರಣ! ಇದಕ್ಕಿಂತ ಒಂದು ಸುಂದರವಾದ ವರ್ಣನೆ ಬೇಕಾ ನಮಗೆ? ಧೀಕುಲ್ಯ ಸರಣಿಷು. ಕುಲ್ಯ ಅಂದರೆ ಕಾಲುವೆ, ಕಾಲುವೆಯ ಇದರಲ್ಲಿ ಹರಿದು ಬರ್ತಾ ದೊಮ್ಮಿಕ್ಕು ಬರ್ತಾ ಇದೆಯಂತೆ. ಯಾವ ಕಾಲುವೆ? ಧೀಕುಲ್ಯ, ಬುದ್ಧಿ ಎಂಬಂತಹ ಕಾಲುವೆ. ಬುದ್ಧಿಯಿಂದ ಹೊರಟ ಬುದ್ಧಿ ಎಂಬ ಕಾಲುವೆ ಅಂತ ಹೇಳೋಣ. ನಮ್ಮ ವೇದಾಂತದಲ್ಲಿ ಇದೊಂದು ಪ್ರಕ್ರಿಯೆ ಇದ್ದೇ ಇದೆ. ನಾವು ವೃತ್ತಿ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಮನಸ್ಸಿನ ವೃತ್ತಿಗಳು ಉಂಟಾಗ್ತವೆ. ಅಲ್ಲಿ ಪರಿಭಾಷಾಕಾರರು ಮುಂತಾದ ಅನೇಕವರು ವೃತ್ತಿಯನ್ನು ಅದೇ ನಿರೂಪಣೆ ಕೊಟ್ಟಿದ್ದಾರೆ. ಹೇಗೆ ಒಂದು ಇದರಿಂದ ಜಲಾಶಯದಿಂದ ನೀರು ಬಿಟ್ಟಾಗ ಅದು ಕಾಲುವೆಗಳ ಮೂಲಕ ಹೊರದು ಹೋಗುತ್ತೋ, ಆ ಕ್ಷೇತ್ರದ ಆಕಾರವನ್ನು ಪಡೆಯುತ್ತೋ ಹಾಗೆ ಅಂತ. ಇದು ಹಾಗೆ ಧೀಕುಲ್ಯ ಸರಣಿಷು, ಬುದ್ಧಿ ಎಂಬಂತಹ ಬುದ್ಧಿಯ ವೃತ್ತಿ ಎಂಬಂತಹ ಸರಣಿಗಳಲ್ಲಿ ಹರಿತಾ ಪತಂತಿ, ಅಲ್ಲಿ ತೊಂಬಿಕ್ಕುತ್ತಾ ಇದೆ ಅಂತ ಹೇಳ್ತಾರೆ. ಪತಂತಿ ಅದೇ ಫಾಲ್ಸ್ ಅಂತ ಇಂಗ್ಲಿಷ್ ಶಬ್ದ ಹೇಳ್ತೀವಲ್ಲ ಅದು. ದಿಶಂತಿ ಸಂಸಾರ ಭ್ರಮಣ ಪರಿತೋ ಪರಿತಾಪೋಪಶಮನಂ, ಸಂಸಾರ ಭ್ರಮಣ ಪರಿತಾಪ ಉಪಶಮನಂ ದಿಶಂತಿ. ದಿಶಂತಿ ಅಂದ್ರೆ ತೋರಿಸ್ತಾ ಅನ್ನುವಂಥ ಶಬ್ದಕ್ಕೆ ಸಾಮಾನ್ಯ ಅರ್ಥ, ಆದರೂ ಉಂಟು ಮಾಡ್ತಾ ಅನ್ನೋದು ಅರ್ಥ. ತೋರಿಸಿದ್ರು ಅಂದ್ರೆ ಅಲ್ಲಿ ಮಾಡಬೇಕು ಅನ್ನೋದು ಅರ್ಥ ಅದಕ್ಕೆ. ಹಾಗೆ ಏನನ್ನ ಅಂದ್ರೆ ಸಂಸಾರ ಭ್ರಮಣ ಪರಿತಾಪೋಪಶಮನಂ, ಸಂಸಾರದ ಪರಿಭ್ರಮಣ. ಪರಿಭ್ರಮಣ ಸಂಸಾರ ಅಂದ್ರೇನು? ಜನನ ಮರಣವೇ ಸಂಸಾರ. ಇದು ಸುತ್ತುತ್ತಾ ಇರಬೇಕು. ಪುನಃ ಭಗವತ್ಪಾದರ ಸ್ತೋತ್ರವೇ ಇದೆಯಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ, ಅದೇ ಅರ್ಥ. ಹಾಗೆ ಈ ಜನನ ಮರಣವೆಂಬ ಸಂಸಾರ ಚಕ್ರದಿಂದ ಬಿಡಿಸ್ಕೊಳ್ಳೋದು ಉಪಶಮನಂ ಪರಿತಾಪ. ಎಷ್ಟು ವೇದನೆ, ಎಷ್ಟು ನೋವು, ಇದನ್ನೆಲ್ಲ ಕಳ್ಕೊಳ್ಳೋದನ್ನು ತೋರಿಸೋ ಮಾರ್ಗವನ್ನು ತೋರಿಸ್ತಾ. ವಸಂತಿ ಮಚ್ಚೇತೋ ಹ್ರದ ಭುವಿ, ವಸಂತಿ ಅಂದರೆ ನೆಲೆಸಿದಂತೆ. ಎಲ್ಲಿ? ಮಚ್ಚೇತೋ ಹ್ರದ ಭುವಿ. ಪ್ರವಾಹ ಎಲ್ಲಿರುತ್ತೆ? ಹ್ರದ. ಹ್ರದ ಅಂದರೆ ಕೊಳ ಅಂತ ಸಾಮಾನ್ಯ ಅರ್ಥನೂ ಇದೆ. ಮಡು ಅಂತಲೂ ಹೇಳ್ತೀವಿ ಕನ್ನಡ ಶಬ್ದದಲ್ಲಿ. ಈಗ ಇಲ್ಲಿ ಕಾವೇರಿ ಹರಿತಾ ಇದೆ, ಮಡು ಇದೆ. ಇಲ್ಲಿ ಕೈ ತೊಳೆಯುವಾಗ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಹೇಗೆ ತಿರುಗಿ ತಿರುಗಿ ಬರ್ತಾ ಇದೆ. ಅದು ಆ ರೀತಿಯಲ್ಲಿರುವಂಥದ್ದು ಅದು ಹ್ರದ. ಇಲ್ಲಿ ಹ್ರದ ಭುವಿ, ಇಲ್ಲಿ ಹ್ರದ ಅಂದರೆ ಇಲ್ಲಿ ಹೃದಯವನ್ನು ಸೂಚಿಸುವ ರೀತಿಯಲ್ಲಿ ಈ ಹೃದಯವೆಂಬಂತಹ ಈ ಭೂಮಿಯಲ್ಲಿ. ಮಚ್ಚೇತೋ ಹ್ರದ ಭೂಮಿ, ಸ್ಪಷ್ಟವಾಗಿ ಶಬ್ದವೇ ಇದೆ. ಮನಸ್ಸು ಚೇತಃ, ಮನಸ್ಸೆಂಬಂತಹ ಈ ಸರೋವರದಲ್ಲಿ ವಸಂತಿ ನೆಲೆಸಿದ್ದು. ಶಿವಾನಂದಲಹರಿ ವಿಜಯತಾಂ, ವಿಜಯತಾಂ ಕ್ರಿಯಾಪದ. ನೆಲೆಸಿದ್ದು ಆ ಶಿವಾನಂದಲಹರಿಯು ಜಯಶೀಲವಾಗಲಿ. ಅಂದ್ರೆ ಅರ್ಥ ಏನು? ಶಿವನ ಆನಂದಲಹರಿ, ಶಿವೆಯ ಆನಂದಲಹರಿ, ಎರಡೂ ಸೇರಿ ಶಿವಾನಂದಲಹರಿ ಆಗಿದೆ. ಯಾಕೆ? ಶಿವ ನಿನ್ನೆ ಹೇಳಾಗಿದೆ ಇದನ್ನು. ಶಿವ ಮತ್ತು ಶಿವ ಸೇರಿ ಇದು ಶಿವವು ಅಂತ ತೆಗೆದುಕೊಂಡು ಶಿವ ಶಿವಯೋಹ ಆನಂದಲಹರಿ, ಶಿವ ಆನಂದಲಹರಿ, ಅದು ಜಯಶೀಲವಾಗಲಿ. ಅಂದ್ರೆ ಅರ್ಥ ಏನು? ಅದು ಜಯಶೀಲವಾಗೋದು ಅಂದರೆ ಆ ಪರಮಾತ್ಮನ ಒಂದು ಸ್ವರೂಪದ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಇದ್ರೆ, ಅದನ್ನೇ ನಾವು ಚಿಂತನೆ ಮಾಡಿದ್ರೆ ಇದೇ ಉಪಾಸನೆ. ಆ ಉಪಾಸನೆಯ ಫಲವಾಗಿ ಕಿಲ್ಮಿಷ ರಜ ದೂರೀಭವತಿ, ನಮ್ಮ ಪಾಪ ಅನ್ನೋದು ಏನಿದೆಯೋ ಅದೆಲ್ಲ ದೂರವಾಗತ್ತೆ ಅನ್ನುವ ಭಾವನೆಯಲ್ಲಿ ಭಗವತ್ಪಾದರು ಎಷ್ಟು ಸರಳವಾಗಿ ಸುಂದರವಾಗಿ ಅದರ ನಿರೂಪಣೆ ಮಾಡ್ತಾರೆ. ಅದಕ್ಕಾಗಿ ಭಗವತ್ಪಾದರ ಒಂದು ಆ ಕವಿತಾ ಸಾಮರ್ಥ್ಯವು ಕೂಡ ಅತ್ಯದ್ಭುತವಾದ್ದು, ಅತ್ಯಂತ ಪರಿಣಾಮಕಾರಿಯಾದ್ದು ಅನ್ನೋದಕ್ಕೆ ಸಂದೇಹವೇ ಇಲ್ಲ. ಮೂರನೇ ಶ್ಲೋಕ. ತ್ರಯೀ ವೇದ್ಯಂ ಹೃದ್ಯಂ ತ್ರಿಪುರಹರಮಾತ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಂ ಅತಿವಿಡಂಬಂ ಹೃದಿ ಭಜೇ. ಹೃದಿ ಭಜೇ ಶಿವಂ, ಹೃದಿ ಭಜೇ ಶಿವನನ್ನು ನಾನು ನನ್ನ ಮನಸ್ಸಿನಲ್ಲಿ ಸೇವಿಸುತ್ತೇನೆ ಅಂದರೆ ಸೇವೆ ಮಾಡ್ತೀನಿ, ಆರಾಧನೆ ಮಾಡ್ತೀನಿ. ಭಜ ಸೇವಾಯಾಮ್ ಅಂತ ವಿವರಣೆ ಕೊಡ್ತೀವಿ ವ್ಯಾಕರಣದಲ್ಲಿ.
ಅಂತಹ ಶಿವನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತೀನಿ ಅನ್ನೋದಾಗಿ ಇಲ್ಲಿ ವಿವರಣೆ ಇದೆ. ಎಂಥದ್ದು ಅಂದರೆ ತ್ರಯೀ ವೇದ್ಯಂ, ತ್ರಯೀ ಇತಿ ವೇದ ತ್ರಯಸ್ತ್ರಯೀ ಅಮರಕೋಶದಲ್ಲಿಯೂ ಬರುತ್ತೆ. ತ್ರಯೀ ಅಂದರೆ ವೇದ, ಋಗ್ವೇದ ಯಜುರ್ವೇದ ಸಾಮವೇದ ಇವು ಪ್ರಧಾನವಾದ್ದು ಅಂತ ಇಟ್ಕೊಂಡು ಏನೋ ತ್ರಯೀ ಅನ್ನೋ ಶಬ್ದ ರೂಢಿಯಲ್ಲಿ ಬಂದಿದೆ. ತ್ರಯೀ ವೇದ್ಯಂ, ಈ ಶಿವನ ಸ್ವರೂಪ ಶಿವ ಶಿವೆಯರ ಸ್ವರೂಪ. ತ್ರಯೀ ವೇದ್ಯಂ, ವೇದ ಅಂದರೆ ಶಾಸ್ತ್ರ, ಶಾಸ್ತ್ರಗಮ್ಯವಾದುದು. ಲೋಕದಲ್ಲೆಲ್ಲೋ ನಾವು ಬೇರೆ ಕಡೆಯಲ್ಲಿ ಹುಡುಕೊಂಡು ಹೋದರೆ ಇದಕ್ಕೆ ವಿಚಾರ ಸಿಗಲ್ಲ, ಶಾಸ್ತ್ರವೇ ಇದಕ್ಕೆ ಪ್ರಮಾಣ. ತ್ರಯೀ ವೇದ್ಯಂ ಹೃದ್ಯಂ, ಹೃದಯಕ್ಕೆ ಸಾಮಾನ್ಯವಾದ ಅರ್ಥ ಸುಂದರ ಅಂತ ಶಬ್ದ ಹೇಳ್ಬಿಡ್ತೀವಿ, ಆದರೆ ಇಲ್ಲಿ ಹೃದಯ ಭವಂ ಹೃದ್ಯಂ. ಆ ಶಿವಶಿವೆಯರು ನೆಲೆಸಿರುವಂತಹದ್ದು ನಮ್ಮ ಮನಸ್ಸಿನಲ್ಲಿ. ಹೃದ್ಯಂ ತ್ರಿಪುರಹರಮಾದ್ಯಂ, ತ್ರಿಪುರಹರಂ ಅದೊಂದು ವಿಶೇಷಣ. ವಿದ್ಯುನ್ಮಾಲಿ ಮುಂತಾದ ಮೂರು ತ್ರಿಪುರಾಸುರರನ್ನ ಶಿವ ಧ್ವಂಸ ಮಾಡ್ದ ಅಂತ, ತ್ರಿಪುರವನ್ನು ನಾಶಪಡಿಸಿ ತ್ರಿಪುರ ಅಂತ ತ್ರಿಪುರ ಅಂತಕ್ಕ ಅಂತ ಹೆಸರು ಪಡ್ಕೊಂಡ ಅಂತ ಪುರಾಣದ ಕತೆ ಬರ್ತವೆ. ಆದರೆ ನಮ್ಮ ಈ ತೆಲುಗಿನ ವ್ಯಾಖ್ಯಾನಕಾರರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಥೂಲ ದೇಹ, ಸೂಕ್ಷ್ಮ ದೇಹ ಮತ್ತು ಲಿಂಗ ಶರೀರ ನಾವೇನು ಹೇಳ್ತೀವೋ ಇವುಗಳನ್ನೆಲ್ಲ ಇಟ್ಕೊಂಡು ಇದೇ ತ್ರಿಪುರರು. ಈ ತ್ರಿಪುರ ಸಂಹಾರ ಆಗಬೇಕಾದ್ದು ವೇದಾಂತ ತಂದುಬಿಟ್ರು ಅವರು. ತುಂಬ ಖುಷಿಯಾಯಿತು, ಯಾಕೆ ನಾವು ವೇದಾಂತ ವಿದ್ಯಾರ್ಥಿ ಆದರೆ ನಂಗೆ ತುಂಬ ಸಂತೋಷವಾಯಿತು. ತ್ರಿಪುರಹರಂ ಆದ್ಯಂ, ಆದೌ ಭವಂ ಆದ್ಯಂ, ಮೊಟ್ಟ ಮೊದಲೇ ಇದ್ದವನು ಅಂತ ಅರ್ಥ ಆಗುತ್ತೆ ಶಬ್ದಕ್ಕೆ. ಅಲ್ಲ, ಇಲ್ಲೊಂದು ಸಂದೇಹ ಬಂದ್ಬಿಡ್ತು. ಏನು ಸಂದೇಹ? ಪರಮಾತ್ಮ ಯಾವಾಗಲೂ ಇರುವವನು, ಅನಾದಿ ಅಂತ ಹೇಳ್ತೀವಿ, ಇಲ್ಲ ಆದ್ಯ ಹೇಗೆ ಅಂತ ಅಂದ್ರೆ ಅರ್ಥ ನಮ್ಮ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಆಪೇಕ್ಷಿಕವಾಗಿ ಅವನು ಮೊದಲಿದ್ದವನು ಅಂತ ಒಂದು ಅರ್ಥ. ಇನ್ನೊಂದೇನಪ್ಪ ಅಂತಂದರೆ ಈ ಸಗುಣ ಮೂರ್ತಿಗಳಿಗೂ ಕೂಡ ನಮ್ಮ ವೇದಾಂತ ಪ್ರಕ್ರಿಯೆ ಪ್ರಕಾರ ಸಗುಣ ಮೂರ್ತಿಗಳಿಗೂ ಕೂಡ ಆದಿ ಇದೆ. ಕಲ್ಪ ಕಲ್ಪಗಳಲ್ಲಿಯೂ ಅವರ ಉಗಮವಾಗತ್ತೆ. ಸಾಮರ್ಥ್ಯ ತತ್ವ ಚೈತನ್ಯ ಮುಖ್ಯ ಚೈತನ್ಯದಲ್ಲಿ ಇದ್ದರೂ ಕೂಡ ಆ ವಿಶಿಷ್ಟ ರೂಪೇಣ ಆದಿ ಇದೆ ಅಂತ ವಿವರಣೆ ಕೂಡ ಅಲ್ಲಲ್ಲಿ ಇದೆ. ಹಾಗಾಗಿ ಆದ್ಯಂ ತ್ರಿನಯನಂ, ಮೂರು ಕಣ್ಣುಳ್ಳವನು, ಮೂರು ತೇಜಸ್ಸುಗಳೇ ಅವನ ಮೂರು ಕಣ್ಣು, ಸೂರ್ಯ ಚಂದ್ರ ಅಗ್ನಿ. ಆದರೆ ಇಲ್ಲಿ ಇವರು ಅದರಲ್ಲೂ ಅದೊಂದು ಉಲ್ಲೇಖ ಮಾಡ್ತಾರೆ, ಪ್ರಧಾನವಾದ ಅಗ್ನಿ. ಆ ಮೂರು ಅಗ್ನಿಗಳು ದಕ್ಷಿಣಾಗ್ನಿ ಆಹ್ವನೀಯ ಇತ್ಯಾದಿಗಳನ್ನು ನಾವು ಏನು ಹೇಳ್ತೀವೋ ಆ ಮೂರು ಅಗ್ನಿಗಳು ಅಂತಲೇ ಉಲ್ಲೇಖ ಮಾಡ್ತಾರೆ ನಮ್ಮ ತೆಲುಗಿನ ವ್ಯಾಖ್ಯಾನಕಾರ. ಅದು ಒಂಥರ ಔಚಿತ್ಯವಾಗಿ ನಂಗೆ ಕಂಡಿತು. ತ್ರಿನಯನಂ ಅದರ ಪ್ರಸಿದ್ಧಿ, ಲೋಕ ಪ್ರಸಿದ್ಧಿ ಇದೇನೆ, ಸೂರ್ಯ ಚಂದ್ರ ಅಗ್ನಿ ಮೂರು ತೇಜಸ್ಸುಗಳೇ ಅವನ ಮೂರು ನಯನಗಳು. ಜಟಾಭಾರೋದಾರಂ, ಆಗಲೇ ಹೇಳಿದೆ ಜಟಾಭಾರ ಶಿವನ ಜಡೆ ಅಷ್ಟು ವಿಶಾಲವಾದುದು. ಜಟಾಭಾರ ಉದಾರ ಅವನು, ಉದಾರಕ್ಕಿದೆ ಅರ್ಥನೇ ಇಟ್ಕೊಂಡಿದ್ದಾರೆ. ಉದಾರಂ ಚಲದುರಗಹಾರಂ ಮೃಗಧರಂ, ಅವನ ಚಲದುರಗಹಾರಂ ಅಂದರೆ ನಮ್ಮ ಸಾಮಾನ್ಯ ಅರ್ಥ ಹೇಳೋದಿದ್ರೆ ಆಟಿಗೆ ಹಾವನ್ನು ಧರಿಸಿದವನಲ್ಲ ಶಿವ, ಜೀವವಿರುವಂತಹ ಹಾವನ್ನೇ ಧರಿಸಿದವನು ಅಂತ ಸಾಮಾನ್ಯ ಒಂದು ವಿವರಣೆ ಕೊಡಬೇಕಾಗತ್ತೆ. ಆದರೆ ಅಲ್ಲಿ ಸೂಚನೆ ಏನು ಅಂತಂದರೆ ಮುಂದೂ ಇದೆ ಮೃಗಧರಂ ಅಂತಿದೆ. ಜಿಂಕೆಯನ್ನು ಹಿಡಿದಿದ್ದಾನೆ, ಎಡಗೈಯಲ್ಲಿ ಜಿಂಕೆ ಹಿಡಿದಿದ್ದಾನೆ ಅಂತೆಲ್ಲ ಅವರು ನನೇ ಬರುತ್ತೆ. ಇದು ಏನಪ್ಪ ಅಂತಂದರೆ ಅವರಂತ ನಿರೂಪಣೆ ನನ್ನ ಅವ್ರದ್ದು ಕೆಲವು ತುಂಬ ಕೆಲವು ಅಂಶಗಳು ಕಂಡದ್ದನ್ನು ಸ್ವೀಕರಿಸಿದ್ದೀನಿ. ಅವರು ಇಲ್ಲಿ ಮೃಗಧರಂ ಚಲದುರಗಹಾರಂ ಅನ್ನೋದಕ್ಕೆ ಅದು ಎಲ್ಲ ಪಶುಗಳಿಗೆ ಸಂಕೇತ ಅಂತ ಬರೀತಾರೆ ಅವರು. ಅಂದರೆ ಜೀವವುಳ್ಳಂತಹವು ಅವುಗಳನ್ನು ಇಟ್ಕೊಂಡು ಅದನ್ನು ಹೇಳದ್ದು ಚಲದುರಗಹಾರಂ. ಮೃಗಧರಂ ಅನ್ನೋದಕ್ಕೆ ಇನ್ನೂ ವಿಶಿಷ್ಟವಾಗಿ ಅರ್ಥ ಬರೀತಾರೆ, ಯಾಕೆಂದರೆ ಮೃಗ ಅಂದರೆ ಮೃಗ್ಯತೆ ಹುಡುಕಲ್ಪಡುವಂತಹದ್ದು, ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಯಾವುದನ್ನು ಹುಡುಕ್ತೀವಿ ಅಂದರೆ ಕಣ್ಣಿಗೆ ಕಾಣದೇ ಇದ್ದದ್ದನ್ನು ಹುಡುಕ್ತೀವಿ. ಮೃಗ್ಯತೆ ಇತಿ ಮೃಗ ಅಂತ ವಿವರಣೆ ಮಾಡಿ ಮೃಗಧರಂ ಅಂತ ಅಲ್ಲಿ ವಿವರಣೆಯನ್ನು ಕೊಡ್ತಾರೆ ಅವರು.
ಅಂದರೆ ಒಟ್ಟು ತಾತ್ಪರ್ಯನೂ ಅವರು ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ನಮ್ಮಲ್ಲಿ ಮೃಗತೃಷ್ಣಿಕ ಮೃಗತೃಷ್ಣ ಅಂತ ಶಬ್ದ ಬಳಸ್ತೀವಲ್ಲ, ಆ ರೀತಿದು ಮಿಥ್ಯಾ ನಮ್ಮ ವೇದಾಂತದ ಮಿಥ್ಯಾ ಪ್ರತಿಪಾದನೆ ಇದೆ ಅಂತ ಬರೀತಾರೆ ಅವರು. ಸ್ವಲ್ಪ ಹೆಚ್ಚು ಅಭಿಮಾನಿ ಅಂತ ಅನಿಸುತ್ತೆ ಶಾಸ್ತ್ರದ ಬಗ್ಗೆ. ಮೃಗಧರಂ, ಇಲ್ಲಿ ನಾವು ಸಾಮಾನ್ಯವಾಗಿ ಯಾವ್ದು ತಗೋಬಹುದು ಅಂದರೆ ಎಲ್ಲ ಮೃಗಗಳನ್ನು ಧರಿಸವನು, ಯಾಕೆ ಪಶುಪತಿ ಅಂತ ಹೇಳ್ತೀವಿ. ಪಶು ನಾಂಪತಿ ಪಶುಪತಿ ಅಂತೀವಿ. ಪಶು ಶಬ್ದಕ್ಕೆ ಅರ್ಥ ಪಶವಃ ಜೀವಾಹ, ಇದರಲ್ಲಿ ಶೈವ ದರ್ಶನದಲ್ಲಿ ಬರುತ್ತೆ ಈ ವಾಕ್ಯ ಪಶವಃ ಜೀವಾಹ ಪಶೂನಾಂಪತಿ ಪಶುಪತಿ. ಇನ್ನು ಕೆಲವೊಮ್ಮೆ ಹೇಳುವಾಗ ಸ್ಥಾವರವನ್ನು ಕೂಡ ಸೇರಿಸ್ತಾರೆ, ಎಲ್ಲವದಕ್ಕೂ ಒಡೆಯನಾಗಿದ್ದವನು ಅಂತ. ಅಲ್ಲಿ ಮುಂದಿದೆ ಪಶುಪತಿ ಶಬ್ದ. ಮಹಾದೇವಂ, ಅವನು ಮಹಾಂಶ್ಚಾಸೌ ದೇವಶ್ಚ, ವ್ಯಾಪಕನಾದ್ರಿಂದ ಮಹಾನ್, ದಿವ್ಯ ಬೆಳಗುವನಾದ್ರಿಂದ ದೇವ, ವ್ಯಾಪಕನೂ ಚೈತನ್ಯ ಸ್ವರೂಪ ಅಂತ ಅರ್ಥ. ದೇವಂ ಅಂತಹ ಮಹಾದೇವನನ್ನ ಮಯಿ ಸದಯ ಭಾವಂ, ಅವನು ಅಂತಹ ಮಹಾದೇವ ಮಯಿ ಅಂದರೆ ನನ್ನ ಬಗ್ಗೆ ಅಂದರೆ ಭಕ್ತನ ಬಗ್ಗೆ. ಇಲ್ಲಿ ಮಯಿ ಅಂತ ಶಬ್ದಕ್ಕೆ ಅರ್ಥ ಭಗವತ್ಪಾದರು ಅಂತ ಅಷ್ಟೇ ಅರ್ಥ ಮಾಡೋದಲ್ಲ, ಅಥವಾ ಯಾರು ಹೇಳ್ತೀವೋ ಅವರೆಲ್ಲರೂ ಮಯಿ ಅಂತ ಹೇಳಿರ್ತೀವಿ ನಾವು. ಆದ್ದರಿಂದ ನಾವೆಲ್ಲರೂ ಆಗ್ತೀವಿ ಇದಕ್ಕೆ. ನಮ್ಮಲ್ಲಿ ಅನೇಕ ಸರ್ವನಾಮಗಳು ಹಾಗೆ, ಆದರೆ ಉಚ್ಚಾರ ಮಾಡಿಬಿಟ್ರೆ ಅದು ನಮಗೂ ಸೇರುತ್ತೆ ಅದು ವಿಚಾರ. ಮಯಿ ಸದಯ ಭಾವಂ, ದಯಾಪೂರ್ಣವಾದಂತಹ ಭಾವನೆ ಆ ಭಗವಂತನಿಗೆ ನಮ್ಮ ಬಗ್ಗೆ ಇದೆ. ಪಶುಪತಿಂ, ಆಗಲೇ ಹೇಳಿದೆ ಪಶುನಾಂಪತಿ ಪಶುಪತಿ. ಸ್ಥಾವರ ಜಂಗಮಾಂತಕ ಕೂಡ ಹೇಳೋದಿದೆ, ಅದು ಏನು ತಪ್ಪಲ್ಲ, ಎಲ್ಲದಕ್ಕೂ ಕೂಡ ಅಧಿಪತಿ ಅವನು. ಚಿದಾಲಂಬಂ, ಚಿತ್ ಆಲಂಬಂ, ಚಿತ್ ಅಂದರೆ ಚೈತನ್ಯ, ಅಂದರೆ ಅವನಿಗೆ ಅದು ಆಲಂಬ ಅಂದರೆ ಚೈತನ್ಯವೇ ಅಂದರೆ ಚಿತ್ ಸ್ವರೂಪ ಪರಮಾತ್ಮ ಸಾಕ್ಷಾತ್ ಚಿತ್ ಸ್ವರೂಪ. ಸಾಂಬಂ, ಅಂಬಯ ಸಹಿತ ಸಾಂಬ, ಅಂಬ ಉಮಾ ಅಂದರೆ ಪಾರ್ವತಿ, ಮಾತೆ ಪಾರ್ವತಿ, ಪಾರ್ವತಿಯೊಂದಿಗೆ ಇದ್ದವನಾದ್ರಿಂದ ಸಾಂಬ. ಚಿದಾಲಂಬ ಸಾಂಬನೇ ಆಗಿರ್ತಾನೆ, ಯಾಕೆಂದರೆ ಆ ಚಿತ್ತನ್ನು ಆಶ್ರಯಿಸಿಯೇ ನಮ್ಮಲ್ಲಿ ಇದು ಕೂಡ ಮಾಯೆ ಕೂಡ ಇದೆ ಎನ್ನುವುದು ಅರ್ಥ. ಸಾಂಬಂ ಶಿವಂ, ಮಂಗಳಕರ ಶುಭಕರ ಕಾಂತಿಯುಕ್ತ ಎಲ್ಲ ಅರ್ಥಗಳು. ಅತಿ ವಿಡಂಬಂ, ನಾ ಅವನ ಪುರಾಣಾದಿಗಳಲ್ಲಿ ಅವನ ಒಂದು ವ್ಯಕ್ತಿ ಚಿತ್ರಣವನ್ನು ನಾವು ಗಮನಿಸ್ತಾ ಹೋದರೆ, ಬಹುಶಃ ನಮಗೊಬ್ಬರು ತಮಾಷೆ ಮಾಡಿ ಕೇಳಿದ್ರು, ಏನು ನೀವು ಶಿವ ದೇವರು ಅಂತ ಕೊಂಡಾಡ್ತೀವಲ್ಲ ನಾವು, ಸಾಕ್ಷಾತ್ ಅದೇ ರೂಪದಲ್ಲಿ ಏನಾದರೂ ರಾತ್ರಿ ಸಮಯದಲ್ಲಿ ಲೈಟೆಲ್ಲ ಆಫ್ ಮಾಡಿದ ಮೇಲೆ ಆ ಶಿವ ಬಂದು ನಿಮ್ಮ ಮುಂದೆ ನಿಂತು ಬಿಟ್ರೆ ನಿಮ್ಮ ಕತೆ ಏನು ಅಂತ. ಅಂದರೆ ಅವ್ರು ತಮಾಷೆಗಾಗಿ ಹೇಳಿದ್ರು, ಅಲ್ಲಿ ಹೊರ ರೂಪದಿಂದ ಯಾವುದನ್ನು ಅಳಿಯೋಕ್ಕಾಗಲ್ಲ, ನಾವು ಅಲ್ಲ ಅದೇ ಇರುವಂತಹದ್ದು. ಅತಿ ವಿಡಂಬಂ, ಅವನು ಒಂದು ಕಡೆ ಜ್ಞಾನ ಸ್ವರೂಪ, ಜ್ಞಾನಂ ಮಹೇಶ್ವರಾದಿಚ್ಛೇತ ಅಂತ ಹೇಳ್ತೀವಿ ಅವನು ವಾಸ್ತವದು. ಇದು ಇಂಥ ವರ್ಣನೆ ನೋಡಬೇಕು ಅಂದರೆ ಕುಮಾರ ಸಂಭವ ಕಾವ್ಯವನ್ನು ನೋಡಬೇಕು, ಯಾಕೆಂದರೆ ಅವನೇ ತನ್ನನ್ನು ಪಾರ್ವತಿಯ ಮುಂದೆ ಪರಿಹಾಸ್ಯ ಮಾಡ್ಕೋತಾನೆ, ತುಂಬ ಚೆನ್ನಾಗಿದೆ. ಹೇಗೆ ಆ ಶಿವ ಅಂದರೆ ಎಂಥವನು ಅವನು, ಅಯ್ಯೋ ವಿಕಾರ ರೂಪ ಅಂತೆಲ್ಲ ವರ್ಣನೆ ಬರುತ್ತೆ, ಆದರೆ ಅವನಲ್ಲಿರುವ ಗುಣಕ್ಕೂ ಅಥವಾ ಅವನಲ್ಲಿರುವ ಸಾಮರ್ಥ್ಯಕ್ಕೂ ಅವನ ಸ್ವರೂಪಕ್ಕೂ ಅವನ ಹೊರಗಿನ ಆಕಾರಕ್ಕೂ ತುಂಬ ವೈಲಕ್ಷಣ್ಯ ಕಂಡುಬರುವುದಾದ್ದರಿಂದ ಅತಿ ವಿಡಂಬಂ, ವಿಡಂಬನೆಗೆ ಪಾತ್ರನಾಗಿದ್ದಾನೆ. ವಿಡಂಬನೆ ಅಂದರೆ ಹಾಸ್ಯ, ಹಾಸ್ಯ ಅನ್ನೋದು ಮೂಲಕ್ಕೆ ಆಘಾತವಾಗಬಾರ್ದು, ಆವಾಗ ಅದು ಹಾಸ್ಯವಾಗುತ್ತೆ. ಪರಮಾತ್ಮನ ಸ್ವರೂಪ ಅದಲ್ಲ, ಅದಕ್ಕೆಲ್ಲೋದಕ್ಕೂ ಅರ್ಥಕಲ್ಪನೆ ಇದೆ. ಅಂತಹ ಅತಿ ವಿಡಂಬಂ ಪಶುಪತಿಂ ಭಜೇ, ಅಂತಹ ಪರಮಾತ್ಮ ಶಿವನನ್ನು ನಾನು ಭಜಿಸ್ತೀನಿ ಅಂತ. ಇಲ್ಲಿಗೆ ಮೂರು ಶ್ಲೋಕ ಆಗಿದೆ, ಇವತ್ತಿಗೆ ನಾನು ಇದಿಷ್ಟಕ್ಕೆ ನಿಲ್ಲಿಸ್ತೀನಿ, ನಾಳೆ ದಿವಸ ಮುಂದೆ ಇದನ್ನು ಮುಂದುವರಿಸೋಣ. ಈಗ ಗುರುಗಳ ಅನುಮತಿಯನ್ನು ಕೋರಿ ನನ್ನ ಮಾತನ್ನು ಇವತ್ತಿನ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಹಾರತ್ನಪೀಠೇ ಶುಭೇ ಕಲ್ಪಮೂಲೇ ಸುಖಾಸೀನಮಾದಿತ್ಯಕೋಟಿಪ್ರಕಾಶಂ, ಸದಾ ಜಾನಕೀ ಲಕ್ಷ್ಮಣೋಪೇತಮೇಕಂ, ಸದಾ ರಾಮಚಂದ್ರಂ ಭಜೇಹಂ ಭಜೇಹಂ.
ಸ್ವಪಾದ ಪಂಕೈರ್ಹ ನಮ್ರ ಪಂಕ ವಿನಾಶ ದಕ್ಷೈರ್ ಗುರುಭಿಸ್ಸುಪೂಜಿತಂ ಶಂಕಾಶ್ಮಟಂಕಾಯಿತ ಪಾದ ಪಂಕಜಂ ಶ್ರೀಶಂಕರಾರ್ಯಂ ಸತತಂ ನಮಾಮಿ. ಸೋಮೇಶ್ವರನೇ ಮೊದಲಾದ 12 ಜ್ಯೋತಿರ್ಲಿಂಗಗಳ ಸ್ತುತಿಯನ್ನು ಮಾಡಬೇಕು. ಎಲ್ಲಿಂದ ಆರಂಭ ಮಾಡಬೇಕು ಅಂತ, ಎಲ್ಲಿಂದ ಬೇಕಾದ್ರೆ ಆರಂಭ ಮಾಡ್ಬೋದು. ರಾಮೇಶ್ವರಿಂದ ಬೇಕಾದ್ರೆ ಆರಂಭ ಮಾಡ್ಬೋದು, ಬದರಿಂದ ಬೇಕಾದ್ರೆ ಆರಂಭ ಮಾಡ್ಬೋದು, ಹೇಗಾದ್ರು ಮಾಡ್ಬೋದು. ಅದರಲ್ಲೂ ಭಗವತ್ಪಾದ ಶಂಕರರು ಕಾಲಟಿಯಲ್ಲಿ ಅವತಾರ ಮಾಡಿದ್ದರಿಂದ ರಾಮೇಶ್ವರದಿಂದ ಆರಂಭ ಮಾಡಿ ಚೆನ್ನಾಗಿರ್ತಿತ್ತೇನು ಅಂತೆಲ್ಲ ಹೇಳೋದಕ್ಕೆ ಅವಕಾಶ ಇರುತ್ತಿತ್ತು. ಆದರೆ ಭಗವತ್ಪಾದರು ಏನು ಮಾಡಿದರು, ಶಿವಪುರಾಣದಲ್ಲಿ ಯಾವ ಕ್ರಮದಲ್ಲಿ ಹೇಳಿದರು, ಮೊದಲನೇ ಜ್ಯೋತಿರ್ಲಿಂಗ ಸೋಮೇಶ್ವರ, ಅದಾದ ಮೇಲೆ ಮಲ್ಲಿಕಾರ್ಜುನ ಅಂತ ಹೀಗೆ ಒಂದೊಂದೇ ಒಂದೊಂದೇ ವ್ಯವಸ್ಥಿತವಾಗಿ ಸೂತ ಪುರಾಣಿಕರು ಹೇಳೋದನ್ನು ಶಿವಪುರಾಣದಲ್ಲಿ ನಾವು ಕಾಣ್ಬೋದು. ಅದೇ ಕ್ರಮದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಸ್ತುತಿಯನ್ನು ಕೂಡ ಭಗವತ್ಪಾದರು ಮಾಡಿದ್ದಾರೆ ಅನ್ನೋದು ಮಾತ್ರ ನಾವೆಂದು ಕೂಡ ಮರೆಯುವಂಥ ವಿಚಾರವಲ್ಲ. ದೇವತೆಗಳು ಕೇಳ್ತಾರೆ, ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಕಥೆ ಆ ಪುರಾಣದಲ್ಲಿ ಎಲ್ಲ ಸಂದರ್ಭದಲ್ಲಿ ಬರುವ ಹಾಗೆ ಇಲ್ಲೂ ಹಾಗೆ ಬರುತ್ತೆ. ಎಲ್ಲ ಋಷಿಗಳು ವಿಶೇಷವಾಗಿ ಅಪೇಕ್ಷೆಯನ್ನು ಪಟ್ಟರು. ಒಂದನೇ ಜ್ಯೋತಿರ್ಲಿಂಗ ಆಯಿತು, ಇನ್ನೀಗ ಎರಡನೇ ಜ್ಯೋತಿರ್ಲಿಂಗದ ಬಗ್ಗೆ ನಮಗೆ ವಿವರಣೆಯನ್ನು ಕೊಡು ಅಂತ. ಅದಕ್ಕೆ ಸೂತ ಪುರಾಣಿಕರು ಹೇಳಿದ ಒಂದು ದೃಷ್ಟಾಂತ, ಯಾತಕ್ಕಾಗಿ ಅಲ್ಲಿ ಮಲ್ಲಿಕಾರ್ಜುನ ರೂಪದಲ್ಲಿ ಜ್ಯೋತಿರ್ಲಿಂಗ ಉದ್ಭವ ಆಯಿತು ಅಂತ ಕೇಳಿದ್ದಕ್ಕೆ ಅತ್ಯಂತ ಪ್ರಸಿದ್ಧವಾದ ಕಥೆ. ಕುಮಾರಸ್ವಾಮಿ, ಕುಮಾರ ಕುಮಾರ ಅಂತ ಹೇಳೋದು ಒಳ್ಳೆಯದು, ಕುಮಾರಸ್ವಾಮಿ ಅಂತ ಹೇಳೋದಕ್ಕಿಂತ. ಭೂಪ್ರದಕ್ಷಿಣೆಗೋಸ್ಕರ ಹೋಗಿ ಭೂಪ್ರದಕ್ಷಿಣೆ ಮುಗಿಸಿ ವಾಪಸ್ ಪಾರ್ವತಿ ಪರಮೇಶ್ವರ ಇದ್ದಲ್ಲಿಗೆ ಬಂದಿದ್ದಾನೆ. ಅದೇ ಸಂದರ್ಭಕ್ಕೆ ನಾರದರು ಏನು ಮಾಡಿದರು, ಗಣಪತಿಯ ವಿವಾಹದ ವಿಚಾರ ಎಲ್ಲ ನಿರ್ಣಯ ಆಗಿತ್ತು, ಅದನ್ನು ಕುಮಾರನ ಕಿವಿಗೆ ಹಾಕಿಬಿಟ್ರು. ನೋಡಪ್ಪ, ಗಣಪತಿಗೆಲ್ಲ ಯೋಗ್ಯ ವಧುವನ್ನೆಲ್ಲ ಗೊತ್ತು ಮಾಡಿ ಆಗಿದೆ, ಶೀಘ್ರವೇ ಎಲ್ಲ ಮುಹೂರ್ತ ಆಗುತ್ತಲ್ಲ, ಹತ್ತಿರನೇ ಇದೆ, ಮತ್ತು ಈ ಥರ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಮಾಡಿದ್ದಾರೆ. ಹಾಗೆ ಕುಮಾರನಿಗೆ ಭಾಳ ದುಃಖವಾಗೋಯಿತು. ಅಂದರೆ ನಾ ಭೂಪ್ರದಕ್ಷಿಣೆ ಮಾಡಿ ಬರೋದ್ರೊಳಗೆ ಇಷ್ಟೆಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ನನ್ನನ್ನು ಮರೆತು, ಯಾಕೋ ಸರಿ ಹೋಗಲಿಲ್ಲ ಅಂತ. ತಚ್ಚುತ್ವಾಸ ಕುಮಾರು ಹಿ ಪ್ರಣಮ್ಯ ಪಿತರೌ ಜತ್ತೌ ಜಗಾಮ ಪರ್ವತಂ ಕ್ರೌಂಚಂ ಪಿತೃಭ್ಯಾಂ ವಾರಿತೋಪಿ. ಪಾರ್ವತಿ ಪರಮೇಶ್ವರ ಇಬ್ಬರು ಒತ್ತಾಯ ಮಾಡಿದರು, ಇಲ್ಲಪ್ಪ ಬೇಡ, ಅದೆಲ್ಲ ನೀನು ಯಾಕೆ ಚಿಂತೆ ಮಾಡ್ತೀಯ, ಈಗ ಮೊದಲಿಗೆ ಆಗಲಿ ಅವನ ಮದುವೆ, ಆಮೇಲೆ ನೋಡೋಣ, ನೀನು ಯಾಕೆ ಅದಕ್ಕೆ ಎಷ್ಟೊಂದು ತಲೆಗೆ ಹಚ್ಚಿಕೊಡುತ್ತೀಯ, ಹಾಗೆ ಹೀಗಂತೆಲ್ಲ ಹೇಳಿದ್ರಂತೆ. ವಾರಿತೋಪಿ ಕೇಳಲೇ ಇಲ್ಲ, ಜಗಾಮ ಕ್ರೌಂಚಂ ಅಂತ ಹೇಳುತ್ತೆ ಶಿವಪುರಾಣ. ಕ್ರೌಂಚ ಪರ್ವತಕ್ಕೆ ಹೋದ. ತಾಯಿ ಎಷ್ಟಂದರೂ ಕೂಡ ಹಾಗಾಗಿ ಬಹಳ ಚಿಂತೆ ಆಗೋಯಿತು. ಕುಮಾರ ಮನೆ ಬಿಟ್ಟು ಪರ್ವತಕ್ಕೆ ಹೋಗಿದ್ದು. ಇಬ್ಬರು ಸೇರಿ ಯೋಚನೆ ಮಾಡಿ ಕೊನೆಗೆ ದೇವರ್ಷಿಗಳನ್ನು ಅಲ್ಲಿ ಸಂಧಾನಕ್ಕೆ, ಕುಮಾರನ ಜೊತೆಗೆ ಇಲ್ಲ ವಾಪಸ್ ಬಾ ಅಂತ ಕರ್ಕೊಂಡು ಬರಲಿಕ್ಕೆ ಹೊರಟರು. ಏನೇನು ಪ್ರಯತ್ನ ಪಟ್ಟರು ಕೂಡ ಕುಮಾರ ಬರೋದಕ್ಕೆ ಒಪ್ಕೊಳ್ಳಿಲ್ಲ. ಇವರು ಬರಿಗೈಯಲ್ಲಿ ಬಂದು ಪರಮೇಶ್ವರನಿಗೆ ನೀ ಹೇಳಿಕೊಂಡ್ರು, ಇಲ್ಲ ನಮ್ಮ ಕಥೆ ಹೀಗಾಗೋಯ್ತು, ಏನು ಮಾಡಿದ್ರು ಬರ್ತಾ ಇಲ್ಲ ಅಂತ. ಅಷ್ಟು ಹೇಳಿ ಅವರವರವ್ರ ಜಾಗಕ್ಕೆ ಹೋದ್ರಂತೆ ಸೂತ ಪ್ರಾಣಿಕರು ಹೇಳುತ್ತಾರೆ. ಆಗ ಸ್ವತಃ ಪರಮೇಶ್ವರ ಮತ್ತು ಪಾರ್ವತಿ ಇಬ್ಬರು ಕೂಡ ಮಗನನ್ನು ಕರ್ಕೊಂಡು ಬರೋದಕ್ಕೆ ಹೊರಟರು. ಒಂದು ಅತ್ಯುತ್ತಮವಾದ ಶಬ್ದ ಅಲ್ಲಿ ಕಾಣಬಹುದು ನಾವು, ಲೋಕಾಚಾರಕರು ಅಂತ ಒಂದು ಪದ. ಕುಮಾರನನ್ನು ಕರ್ಕೊಂಡು ಬರೋದಕ್ಕೆ ಪಾರ್ವತಿ ಪರಮೇಶ್ವರ ಹೊರಟ್ರೆ ಅಯ್ಯೋ ಅಂತ ಮತ್ತೆ ಯಾರೋ ಯೋಚನೆ ಮಾಡೋದು ಬೇಡ ಅಂತ. ಲೋಕಾಚಾರಕರು, ಲೋಕದಲ್ಲಿ ಸಾಮಾನ್ಯವಾಗಿ ತಂದೆ ತಾಯಿಗಳು ಯಾವ ರೀತಿ ವ್ಯವಹಾರ ಮಾಡುತ್ತಾರೋ ಅದನ್ನೇ ಅನುಸರಿಸಿ ಪಾರ್ವತಿ ಪರಮೇಶ್ವರರು ಕೂಡ ಕ್ರೌಂಚ ಪರ್ವತಕ್ಕೆ ಹೋದರು. ಈಗೇನು ಮಾಡಿದ ಕುಮಾರ ಅಂದರೆ, ತಾನೇ ಸ್ವತಃ ಒಂದು 3 ಗಾವದ ದೂರಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಂತೆ.
ತಾನಿದ್ದಲ್ಲಿಗೆ ಆವಾಗ ತಂದೆ ತಾಯಿ ಇಬ್ಬರು ಬಂದರು ಅಂತಾಯಿತು, ಬರ್ತಾ ಇದ್ದಾರೆ ಅಂತಾಯಿತು. ಅಲ್ಲಿಂದ 3 ಗಾವಲು ದೂರಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟು ಈಗೇನು ಮಾಡೋದು? ಪರಮೇಶ್ವರ ಮತ್ತು ಪಾರ್ವತಿ ಬಹಳ ಯೋಚನೆ ಮಾಡಿದರು. ಅಷ್ಟಾದರೂ ಒಂದು ಉಪಾಯ ಮಾಡಿದರು, ಇಲ್ಲ ಇನ್ನು ಅಲ್ಲಿಗೆ ಮತ್ತೆ ನಾವು ಹೋಗೋದು ಸರಿ ಹೋಗೋದಿಲ್ಲ, ಕೆಲಸ ಮಾಡೋಣ ಅಂತ ಇಬ್ಬರು ಅಲ್ಲೇ ಜ್ಯೋತಿರ್ಲಿಂಗ ರೂಪದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಅಂತ ಮಗ ಅಲ್ಲಿ ಹೋದ ಮೇಲೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ, ಅದಕ್ಕೆ ತಂದೆ ತಾಯಿ ಇಬ್ಬರು ಕೂಡ ಒಂದು ಒಪ್ಪಂದ ಮಾಡಿಕೊಂಡ್ರು, ಇಬ್ಬರು ಒಟ್ಟೊಟ್ಟಿಗೆ ಹೋಗೋದು ಬೇಡ ಅಂತ ಮಾಡಿ ಅಮಾವಾಸ್ಯ ದಿನ ಈಶ್ವರ ಹೋಗಿಬಿಡೋದು ಕುಮಾರ ಹತ್ರಕ್ಕೆ, ಹೋಗಿ ಎಲ್ಲ ಮಾತುಕತೆ ಆಡ್ಕೊಂಡು ಬಂದುಬಿಡೋದು. ಹುಣ್ಣಿಮೆಯ ದಿನ ತಾಯಿ ಪಾರ್ವತಿ ಹೋಗಿ ಮಾತನಾಡ್ತಾ ಬರೋದು ಅಂತ ಹೀಗೆ ಮಾಡಿ ಅವ 3 ಗಾವಲ ದೂರದಲ್ಲಿ ಏನು ಹೋಗಿ ಕೂತ್ಕೊಂಡಿದ್ದಾನೋ ಕುಮಾರ, ಅಲ್ಲಿಗೆ ಹೋಗಿ ಬರೋದು ಅಂತ ಇಟ್ಕೊಂಡ್ರಂತೆ. ಇಷ್ಟು ಕಥೆ ನಾನು ಯಾತಕ್ಕೆ ಹೇಳಿದೆ ಅಂದರೆ, ಶ್ರೀಶೈಲ ಶೃಂಗೆ ವಿವಿಧ ಪ್ರಸಂಗೆ ಅಂದರು ಭಗವತ್ಪಾದ ಶಂಕರರು. ಶ್ರೀಶೈಲ ಶೃಂಗೆ ವಿವಿಧ ಪ್ರಸಂಗೆ, ಆಮೇಲೆ ಶೇಷಾದ್ರಿ ಶೃಂಗೇಪಿ ಸದಾ ವಸಂತಂ. ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಒಂದು ವೈಶಿಷ್ಟ್ಯ ಏನಿದೆ ಅದು ಶ್ರೀಶೈಲದಲ್ಲಿ ಒಂದೇ ಕಡೆ ಅಲ್ಲಂತೆ. ಶೇಷಾದ್ರಿ ಶೃಂಗೇಪಿ ಸದಾ ವಸಂತಂ, ಈ ಶೇಷಾದ್ರಿ ಪರ್ವತದಲ್ಲಿಯೂ ಕೂಡ ಅವರ ವಾಸ ಇದೆ. ಯಾಕೆ ಅಂದರೆ ಇದು ಈ ಕುಮಾರನನ್ನು ಮಾತಾಡಿಸೋದಕ್ಕೆ ಹೋಗಬೇಕಾದ ಪ್ರಸಂಗ ಬಂದಿದ್ದಕ್ಕೆ ಹೋಗ್ತಾರೆ ಆ ಕಾರಣಕ್ಕಾಗಿ. ಅದನ್ನು ಭಗವತ್ಪಾದರು ಕಥೆ ಸ್ತುತಿಯಲ್ಲ, ಕಥೆ ಹೇಳಿಲ್ಲ, ಅದರ ಬದಲಿಗೆ ಈ 2 ಪದಗಳನ್ನು ಪ್ರಯೋಗ ಮಾಡಿ ಹೇಳ್ತಾ ಹೇಳಿದರು. ತಮರ್ಜುನಂ ಮಲ್ಲಿಕ ಪೂರ್ವಮೇನಂ ಅಂದರು. ಮಲ್ಲಿಕಾರ್ಜುನ ಅಂತ ಲಿಂಗಕ್ಕೆ ಹೆಸರು ಜ್ಯೋತಿರ್ಲಿಂಗಕ್ಕೆ. ಅಲ್ಲಿ ಮಲ್ಲಿಕ ಶಬ್ದ ಮೊದಲಿದೆ, ಆಮೇಲೆ ಅರ್ಜುನ ಶಬ್ದ ಇದೆ, ಅದನ್ನಿಟ್ಟುಕೊಂಡು ಮಲ್ಲಿಕಾರ್ಜುನನನ್ನು ನಮಾಮಿ, ಮುಂದಕ್ಕೊಂದು ಶಬ್ದ ಇದೆ ಭಗವತ್ಪಾದರು, ಸಂಸಾರ ಸಮುದ್ರ ಸೇತು, ಸಂಸಾರವೆಂಬಂತಹ ಈ ಸಮುದ್ರವನ್ನು ದಾಟುವುದಕ್ಕೆ ಸೇತುವಿನಂತಿರ್ತಕ್ಕಂಥ ಮಲ್ಲಿಕಾರ್ಜುನ, ಅಂಥ ಮಲ್ಲಿಕಾರ್ಜುನನ ನಾನು ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಶಿವಪುರಾಣ ಏನು ಹೇಳುತ್ತೆ? ಶಿವಪುರಾಣ ಹೇಳುತ್ತೆ ಈ ಮಲ್ಲಿಕಾರ್ಜುನ ಲಿಂಗವನ್ನು ಯಾರು ದರ್ಶನ ಮಾಡ್ತಾರ, ತಲ್ಲಿಂಗಂ ಯ ಸಮೀಕ್ಷೇತ ಸ ಸರ್ವೈ ಕಿಲ್ಬಿಷೈರಪಿ, ಎಲ್ಲ ಪಾಪಗಳನ್ನ ಕಳ್ಕೊಡ್ತಾನೆ. ಅಷ್ಟು ಮಾತ್ರವಲ್ಲ, ದುಃಖಂಚ ದೂರತೋ ಯಾತಿ, ಅವನ ದುಃಖ ಪರಿಪೂರ್ಣವಾಗಿ ದೂರವಾಗುತ್ತೆ. ಸುಖಂ ಆತ್ಯಂತಿಕಂ ಲಭೆ, ಆತ್ಯಂತಿಕವಾದ ಸುಖವನ್ನು, ಶಾಶ್ವತವಾದ ಸುಖವನ್ನು ಅವ ಅವಶ್ಯವಾಗಿ ಪಡಿತಾನೆ, ಅಂದರೆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳಿದಾಗಾಯಿತು. ಭಗವತ್ಪಾದರು ಸಂಸಾರ ಸಮುದ್ರ ಸೇತು ಅಂತ ಹೇಳಿ, ಸಂಸಾರದ ಸಮುದ್ರಕ್ಕೆ ಸೇತುವನಂತಿರುವ ಅಂದರೆ ದಾಟಿಸುವಂಥ ಮಲ್ಲಿಕಾರ್ಜುನ ನಾನು ನಮಸ್ಕಾರ ಮಾಡ್ತೇನೆ ಅಂದರೆ ಶಿವಪುರಾಣದಲ್ಲಿ ಹೇಳಿದಂತಹ ಮಲ್ಲಿಕಾರ್ಜುನನ ಕುರಿತಾದಂತಹ ಯಾವ್ಯಾವ ಅಭಿಪ್ರಾಯಗಳಿವೆಯೋ 4 ಪಂಕ್ತಿಗಳಲ್ಲಿ ಎಷ್ಟು ಹೇಳಬಹುದು ಮತ್ತು ಯಾವುದು ಹೇಳಲೇಬೇಕೋ ಅದನ್ನು ಮಾತ್ರ ಆಯ್ಕೆ ಮಾಡಿ ನಮಗೆ ಮಲ್ಲಿಕಾರ್ಜುನನ ಒಂದು ಆ ಜ್ಯೋತಿರ್ಲಿಂಗ ಕಣ್ಣ ಮುಂದಕ್ಕೆ ಬರುವುದಕ್ಕೆ ಹೇಗೆ ಸಾಧ್ಯವೋ ಅಂಥ ಒಂದು ಅನುಗ್ರಹವನ್ನು ಮಾಡಿದ್ದನ್ನು ನಾವು ಸದಾ ನೆನಪನ್ನು ಮಾಡಬೇಕು. ನಿಜ ನಮಗೆ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಲಿಕ್ಕೆ ಜೀವನದಲ್ಲಿ ಕೆಲವರಿಗೆ ಆಗುತ್ತೋ ಇಲ್ವೋ, ಎಷ್ಟೇ ಆಧುನಿಕ ಸಲಕರಣೆಗಳು ಸಾಧನಗಳಿದ್ದರೂ ಕೂಡ ಆಗದೆ ಹೋಗುವಂಥವರು ಇರ್ಬೋದು, ಆದರೆ ಇಂಥ ಒಂದು ಶ್ಲೋಕ ಇದ್ದ ಮಾತ್ರಕ್ಕೆ ಆಗ 12 ಜ್ಯೋತಿರ್ಲಿಂಗಗಳನ್ನ ಪ್ರತಿ ದಿವಸ ದರ್ಶನ ಮಾಡಿದ ಹಾಗೆ, ಒಂದು ವೇಳೆ ಸ್ತೋತ್ರವನ್ನು ನಾವು ಪ್ರತಿ ದಿವಸ ಹೇಳಿದ್ದೆ ಆದರೆ ಪ್ರತಿದಿನ ದರ್ಶನ ಮಾಡಿದ ಹಾಗೆ, ಮತ್ತು ಆ ದರ್ಶನ ಮಾಡಿದ್ದರ ಫಲ ಏನೇನು ನಮಗೆ ಬರಬಹುದು ಆ ಎಲ್ಲ ಫಲಗಳು ನಮಗೆ ಈ ಸ್ತೋತ್ರ ಹೇಳಿದ್ದರಿಂದ ಬರುವ ಹಾಗೆ ಮಾಡಿದಂಥ ಒಂದು ಪರಮಾನುಗ್ರಹ ಇದೆಯಲ್ಲ, ಅದನ್ನು ಮಾತ್ರ ನಾವು ಎಂದು ಮರೆಯುವ ಹಾಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾ ಹೇಳಿದಂತೆ ಪ್ರಾಚೀನವಾದಂಥ ನಮ್ಮ ಸನಾತನ ವೈದಿಕ ಧರ್ಮವನ್ನು ಎತ್ತುವುದಕ್ಕೋಸ್ಕರನೇ ಬಂದಂತಹ ಪುರಾಣಗಳನ್ನು ಎಷ್ಟರ ಮಟ್ಟಿಗೆ ಭಗವತ್ಪಾದರು ಅನುಸರಿಸ್ತಾರೆ ಅನ್ನೋದನ್ನು ಆ ಕ್ರಮದಲ್ಲೂ ಕೂಡ ನಾವು ಕಾಣ್ಬೋದು. ಅರ್ಥದಲ್ಲಂತೂ ಪ್ರಶ್ನೆಯೇ ಇಲ್ಲ, ಕ್ರಮದಲ್ಲೂ ಕೂಡ ನಾವು ಕಾಣ್ಬೋದು. ಇದು 2ನೇ ಒಂದು ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಕುರಿತಾಗಿರೋದು.
ಇನ್ನು ಮೂರನೇ ಜ್ಯೋತಿರ್ಲಿಂಗದ ಬಗ್ಗೆ ನಾಳೆ ನಾನು ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.